ಇವತ್ತು ನಾವು ಒಂದು ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನ ಒಂದು ನಿರ್ಧರಿಸುವಂತ ಒಂದು ಅಂಶಗಳು ಯಾವುವು ಅಂತ ಹೇಳಿ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ಈಗ ಹಾ ರೀ ಮೇಡಮ್, ಕಾಣಿಸ್ಲಾತೈತಿ. ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನ ಒಂದು ನಿರ್ಧರಿಸುವಂತ ಒಂದು ಅಂಶಗಳು ಯಾವುವು ಅಂತ ಹೇಳಿ ಇವತ್ತು ತಿಳ್ಕೊಳ್ಳಿಕ್ಕೆ ನಾವು ಹೋಗೋಣ. ಏನು ಅಂತಂದ್ರೆ, ಒಂದು ಸಮಾಜ ಕಲ್ಯಾಣ ಕಾರ್ಯಕ್ರಮಗಳು ಪ್ರಾರಂಭ ಆಗ್ಬೇಕಾದ್ರೆ ಅಥವಾ ಅವುಗಳನ್ನ ರಚನೆ ಮಾಡಬೇಕಾದ್ರೆ ಅಥವಾ ಪಾಲಿಸೀಸ್ಗಳನ್ನ ಕಾರ್ಯಕ್ರಮಗಳನ್ನ ರಚನೆ ಮಾಡಬೇಕಾದ್ರೆ ಅದಕ್ಕೆ ಹಲವಾರು ಕಾರಣಗಳು ಅಥವಾ ಫ್ಯಾಕ್ಟರ್ಸು ಅಲ್ಲಿ ಕಾರಣ ಆಗ್ತಾವ ಅಂತ ಹೇಳಿ ಹೇಳ್ಬೋದು. ಅಂದ್ರೆ ಹಲವಾರು ಅಂಶಗಳು ಏನಾಗ್ತಾವ, ಹಲವಾರು ಅಂಶಗಳ ಆಧಾರದ ಮೇಲೆ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನ ಆಯೋಜನೆ ಸರ್ಕಾರ ಮಾಡ್ತದ. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನ ಮಾಡುವಂತ ಒಂದು ಅಂಶಗಳು, ನಿರ್ಧಾರ ಮಾಡ್ತಕ್ಕಂಥ ಅಂಶಗಳು ಯಾವುವು ಅಂತ ಹೇಳಿ ನಾವು ಒಂದೊಂದಾಗಿ ಇವಾಗ ನಾವು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಅದರಲ್ಲಿ ಒಂದು ಲೈಫ್ ಸೈಕಲ್ ಅಂತ ಹೇಳಿ ಜೀವನ ಚಕ್ರ, ಈ ಜೀವನ ಚಕ್ರದ ಮೇಲೆ ಏನಾಗ್ತದೆ ಅಂತಂದ್ರೆ ಒಂದು ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನ ರೂಪಿಸಲಾಗ್ತದ ಅಥವಾ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನ ನಿರ್ಧಾರ ಮಾಡ್ಲಿಕ್ಕಾಗ್ತದ. ಏನು ಜೀವನ ಚಕ್ರದಲ್ಲಿ ಬರ್ತಕ್ಕಂಥ ಅಂಶಗಳು ಅಂತಂದ್ರೆ ಹಂಗರ್, ಚಿಲ್ಡ್ರನ್ ಸ್ಟಂಟೆಡ್ ಡೆವಲಪ್ಮೆಂಟ್, ಡಿಸಬಿಲಿಟಿ, ಓಲ್ಡ್ ಏಜ್, ಡೆತ್. ಅಂದ್ರೆ ನಮ್ಮ ಜೀವನ ಕ್ರಮ ಅಂತಂದ್ರೆ ಏನು ಅಂತಂದ್ರೆ ಸಾಮಾನ್ಯವಾಗಿ ಹಸಿವು ಇರಬಹುದು ಅಥವಾ ಮಗು ಹುಟ್ಟಿನಿಂದ ಸಾಯುವವರೆಗಿನ ಎಲ್ಲ ಒಂದು ಡಿಸಬಿಲಿಟಿ ಇರ್ಬೋದು, ಓಲ್ಡ್ ಏಜ್ ಇರ್ಬೋದು, ಸಾವು ಇರ್ಬೋದು, ಇವೆಲ್ಲ ಏನು ಅಂತಂದ್ರೆ ಜೀವನ ಕ್ರಮದಲ್ಲಿ ಆಗ್ತಕ್ಕಂಥ ಎಲ್ಲ ಘಟನೆಗಳು. ಈ ಎಲ್ಲ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಏನಾಗ್ತಾನ ಅಂತಂದ್ರೆ ಮಾನವ ಒಂದಿಲ್ಲ ಒಂದು ರೀತಿಯಿಂದ ಏನಾಗ್ತಾನ ಅಂತಂದ್ರೆ ತೊಂದರೆಗೆ ಒಳಗಾಗ್ತಾನ. ಅಂತ ನಿಟ್ಟಿನಲ್ಲಿ ಅವರ ಒಂದು ಸಾಮಾಜಿಕ ಒಂದು ಕಲ್ಯಾಣವನ್ನು ಸಾಧಿಸ್ಲಿಕ್ಕೆ ಸರ್ಕಾರ ಏನ್ ಮಾಡ್ತಾ ಅಂತಂದ್ರೆ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನ ರಚಿಸ್ತದ ಅಂತ ಹೇಳಿ ನಾವು ಹೇಳ್ಬೋದು. ಅಥವಾ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನ ನಿರ್ಧಾರ ಮಾಡ್ಲಿಕ್ಕೆ ಇರುವಂತ ಒಂದು ಅಂಶ ಯಾವುದು ಅಂತಂದ್ರೆ ಅದು ಜೀವನ ಚಕ್ರ ಅಂತ ಹೇಳಿ ನಾವಿಲ್ಲಿ ಹೇಳಬಹುದು. ಎರಡನೇದಾಗಿ ಯಾವುದು ಫ್ಯಾಕ್ಟರ್ ಇನ್ಫ್ಲುಯೆನ್ಸ್ ಆಗ್ತದೆ ಅಥವಾ ನಿರ್ಧಾರ ಮಾಡ್ತದೆ ಅಂತಂದ್ರೆ ಎಕನಾಮಿಕ್, ಅಂದ್ರೆ ಆರ್ಥಿಕ ಅಂಶ, ಎಕನಾಮಿಕ್ ಫ್ಯಾಕ್ಟರ್. ಈ ಎಕನಾಮಿಕ್ ಫ್ಯಾಕ್ಟರ್ ಅಲ್ಲಿ ಏನೇನ್ ಬರ್ತದೆ ಅಂತಂದ್ರೆ ಎಂಡ್ ಆಫ್ ಸೋರ್ಸ್ ಆಫ್ ಲೈವ್ಲಿಹುಡ್, ಅಂದ್ರೆ ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಬದುಕಲಿಕ್ಕೆ ಬೇಕಾಗುವಂತ ಒಂದು ಸೋರ್ಸ್ಗಳು ಸಾಮಾನ್ಯವಾಗಿ ಏನಿರ್ಬೋದು ಅಂತಂದ್ರೆ ಅಂತ ಇದರಲ್ಲಿ ಅಂತ್ಯ ಆಗೋದು, ಅಂದ್ರೆ ಆ ಸೋರ್ಸ್ಗಳ ಅಂತ್ಯ ಅಂತ ಹೇಳಿ. ಹೇಗೆ ಅಂತ್ಯ ಅಂತಂದ್ರೆ ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಬದುಕ್ತಾನೆ ಅಥವಾ ಮನುಷ್ಯರು ಬದುಕ್ತಾರ ಅಂತಂದ್ರೆ ಅವ್ರಿಗೆ ಮುಖ್ಯವಾಗಿ ಏನ್ ಬೇಕಾಗ್ತಂತಂದ್ರೆ ಜೀವನೋಪಾಯದ ಮೂಲಗಳು ಬೇಕಾಗ್ತಾವ. ಆ ಜೀವನೋಪಾಯದ ಮೂಲಗಳಲ್ಲಿ ತೊಂದರೆ ಆದಾಗ ಸಾಮಾನ್ಯವಾಗಿ ಸರ್ಕಾರ ಅದಕ್ಕೆ ಏನಾಗ್ತದೆ ಅಂತಂದ್ರೆ ಪರಿಹಾರ ಕಾರ್ಯಕ್ರಮಗಳನ್ನ ಅಥವಾ ಕಲ್ಯಾಣ ಕಾರ್ಯಕ್ರಮಗಳನ್ನ ರಚಿಸ್ಬೇಕಾಗ್ತದೆ. ಅಂತದ್ರಲ್ಲಿ ಏನಂತಂದ್ರೆ ಕ್ರಾಪ್ ಫೇಲ್ಯೂರ್ ಇರ್ಬೋದು, ಕ್ಯಾಟಲ್ ಇರ್ಬೋದು, ಈ ತರದ ಒಂದು ಸಮಸ್ಯೆಗಳನ್ನ ನಾವು ಅಲ್ಲಿ ಕಾಣ್ತೀವಿ. ಅಂದ್ರೆ ಸಾಮಾನ್ಯವಾಗಿ ಏನಂತಂದ್ರೆ ಒಂದು ಬೆಳೆ ನಾಶ ಅಂತಿರ್ಬೋದು ಅಥವಾ ಜಾನುವಾರುಗಳ ನಾಶ ಅಂತಿರ್ಬೋದು ಅಥವಾ ಬೆಳೆಗೆ ರೋಗಗಳು ಬರ್ಬೋದು, ಈ ತರದ ಒಂದು ಏನಾಗ್ತಂತಂದ್ರೆ ಅವ್ರ ಜೀವನೋಪಾಯದ ಒಂದು ಏನ್ ಮೂಲಗಳದಾವಲ್ಲ ಆ ಮೂಲಗಳನ್ನ ಅಂತ್ಯಗೊಳಿಸುವಂತ ಒಂದು ನಿಟ್ಟಿನಲ್ಲಿ ಒಂದು ಸರ್ಕಾರ ಏನ್ ಮಾಡ್ತಂತಂದ್ರೆ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನ ರೂಪಿಸ್ತದ ಅಂತ ನಾವಿಲ್ಲಿ ಹೇಳ್ಬೋದು. ಆಮೇಲೆ ಎರಡನೇದಾಗಿ ಏನು ಅಂತಂದ್ರೆ ಎಕನಾಮಿಕ್ ದಲ್ಲಿ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ. ಅಂದ್ರೆ ಸಾಮಾನ್ಯವಾಗಿ ಒಂದು ಮಾನವರ ಒಂದು ಜೀವನಕ್ಕಾಗಿ ಏನ್ ಬೇಕಾಗ್ತದಂತಂದ್ರೆ ಉದ್ಯೋಗ ಬೇಕಾಗ್ತದ. ಉದ್ಯೋಗ ಇಲ್ಲದಂತ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಂತಂದ್ರೆ ಸರ್ಕಾರ ಹಲವಾರು ನಿರುದ್ಯೋಗ ಹೋಗಲಾಡಿಸುವಂತ ಅಥವಾ ನಿರುದ್ಯೋಗ ಪರಿಹಾರ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಅಥವಾ ರೂಪಿಸ್ತದ. ಅದು ಕೂಡ ಒಂದು ಆರ್ಥಿಕತೆಯಲ್ಲಿ ಬರ್ತಕ್ಕಂಥ ಒಂದು ಅಂಶ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಲೋ ಇನ್ಕಮ್, ಅಂದ್ರೆ ಆದಾಯ ಕಡಿಮೆ ಇರೋದು ಅಥವಾ ಕಡಿಮೆ ಆದಾಯ ಅಂತೇಳಿ, ಅಂದ್ರೆ ಕಡಿಮೆ ಆದಾಯ ಇರ್ತಕ್ಕಂಥ ಜನರ ಒಂದು ಜೀವನ ಮಟ್ಟವನ್ನ ಸುಧಾರಿಸುವಂತ ನಿಟ್ಟಿನಲ್ಲಿ, ಅಂದ್ರೆ ಸಾಮಾನ್ಯವಾಗಿ ಯಾರಿಗೆ ಒಂದು ಆದಾಯ ಕಡಿಮೆ ಇರ್ತದಲ್ಲ ಅಂತ ಜನರ ಒಂದು ಅವರ ಒಂದು ಸಮಾಜ ಆರ್ಥಿಕ ಒಂದು ಜೀವನವನ್ನ ಸುಧಾರಿಸುವಂತ ನಿಟ್ಟಿನಲ್ಲಿ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳು ರೂಪುಗೊಳ್ತಾವ ಅಂತ ಹೇಳ್ಬೋದು. ಹಾಗೆಯೇ ಚೇಂಜಸ್ ಇನ್ ಪ್ರೈಸಸ್ ಆಫ್ ಬೇಸಿಕ್ ನೀಡ್ಸ್, ಅಂದ್ರೆ ಒಂದು ಮೂಲಭೂತ ಅಗತ್ಯಗಳ ಏನದಾವಲ್ಲ ಅಗತ್ಯಗಳು ಅವುಗಳಲ್ಲಿ ಬೆಲೆ ಏರಿಕೆ ಆಗ್ಬೋದು ಅಥವಾ ಬೆಲೆ ಬದಲಾವಣೆ ಆಗುವಂತದ್ದು. ಅಂದ್ರೆ ಅವಶ್ಯಕತೆಗಳಂತಂದ್ರೆ ನಮ್ಗೇನು ದಿನನಿತ್ಯ ಏನ್ ಬೇಕಾಗ್ತದಲ್ಲ ಮೂಲಭೂತ ಅವಶ್ಯಕತೆಗಳಾಗಿ ಅವುಗಳ ಬೇಡಿಕೆ ಬೆಲೆ ಏನಾಗುವುದು ಅಂತಂದ್ರೆ ಬದಲಾವಣೆಗಳಾಗುವುದು. ಸಾಮಾನ್ಯವಾಗಿ ಹೇಳ್ಬೋದು ನೀವು, ಈ ನೋಡ್ರಿ ಕೋವಿಡ್ ಪ್ಯಾಂಡಮಿಕ್ ಅಲ್ಲಿ ಏನಾಗಿದೆ ಅಂತಂದ್ರೆ ಸಾಮಾನ್ಯವಾಗಿ ಜನರಿಗೆ ಕೆಲಸ ಇಲ್ಲ, ಆದ್ರೆ ಬೆಲೆಗಳು ಏನಾಗ್ತಾ ಇದೆ ಅಂತಂದ್ರೆ ಅದ್ರ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಇದು ಏನಾಗ್ತದೆ ಅಂತಂದ್ರೆ ಒಂದು ಆರ್ಥಿಕತೆ ಮೇಲೆ ಏನಾಗ್ತದೆ ಅಂತಂದ್ರೆ ಒಂದು ಪರಿಣಾಮ ಬೀರ್ತದೆ. ಇಂಥ ನಿಟ್ಟಿನಲ್ಲಿ ಜನರಿಗೆ ಏನ್ ಮಾಡ್ಬಹುದು, ಆರ್ಥಿಕವಾಗಿ ಅವ್ರನ್ನ ಸುಧಾರಿಸ್ಲಿಕ್ಕೆ ಏನ್ ಮಾಡ್ಬಹುದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಇದು ಒಂದು ಕಾರಣ ಆಗ್ತದೆ. ಆ ಕಾರಣಕ್ಕಾಗಿ ಕೂಡ ಏನ್ ಮಾಡ್ಬಹುದು, ಸರ್ಕಾರ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನ ನಿರ್ಧರಿಸ್ತದ ಅಂತ ಹೇಳಿ ಹೇಳ್ಬಹುದು. ಹಾಗೇನೆ ಆ ಎಕನಾಮಿಕ್ ಕ್ರೈಸಿಸ್ ಅಂಡ್ ಆರ್ ಟ್ರಾನ್ಸಿಷನ್ ಅಂತ, ಆರ್ಥಿಕ ಬಿಕ್ಕಟ್ಟು ಅಥವಾ ಪರಿವರ್ತನೆ ಅಂತ. ಆರ್ಥಿಕ ಬಿಕ್ಕಟ್ಟು ಈ ಸಾಮಾನ್ಯವಾಗಿ ಏನಾಗಿದೆ ಅಂತಂದ್ರೆ ಸಾಮಾನ್ಯವಾಗಿ ಉತ್ಪಾದನೆ ಇಲ್ಲದಂತ ಸಂದರ್ಭದಲ್ಲಿ ಆರ್ಥಿಕವಾಗಿ ನಾವ್ ಏನಾಗ್ತೀವಿ ಅಂತಂದ್ರೆ ಬಿಕ್ಕಟ್ಟಿಗೆ ಒಳಗಾಗ್ತೀವಿ.
ನೀವ್ ನೋಡ್ಬೋದು ನಮ್ದು ಒಂದು ದೇಶದ ಒಂದು ಜಿ ಡಿ ಪಿ ರೇಟ್ ತುಂಬಾ ಕಡಿಮೆ ಆಗಿದೆ. ಯಾಕೆ ಅಂತಂದ್ರೆ ಲಾಸ್ಟ್ 2019 ಜನವರಿಯಿಂದ ಡಿಸೆಂಬರ್ ಇಂದ ಏನಾಗಿದೆ ಅಂತಂದ್ರೆ ನಮ್ಮ ದೇಶದಲ್ಲಿ ಕೂಡ ಪೆಂಡಮಿಕ್ ತುಂಬಾ ಜಾಸ್ತಿ ಆಗ್ತಾ ಇರೋದ್ರಿಂದ ಒಂದು ಉತ್ಪಾದನೆ ಏನಾಗಿದೆ ಅಂತಂದ್ರೆ ನಮ್ಮ ದೇಶದ್ದು ಕಡಿಮೆ ಆಗಿದೆ. ಇಂತಹ ಸಂದರ್ಭದಲ್ಲಿ ಏನಾಗ್ತದೆ ದೇಶದ ಆರ್ಥಿಕತೆಯು ಕೂಡ ಏನಾಗ್ತದೆ ಅಂತಂದ್ರೆ ಒಂದು ಬಿಕ್ಕಟ್ಟಿನ ರೂಪದಲ್ಲಿ, ಹಾಗೇನೆ ಒಂದು ಜನರ ಆರ್ಥಿಕ ಬಿಕ್ಕಟ್ಟಿದ್ದಾಗ ಅಥವಾ ಅದರ ಪರಿವರ್ತನೆ ಇದ್ದಾಗ ಕೂಡ ಸರ್ಕಾರ ಏನ್ ಮಾಡ್ತಂತಂದ್ರೆ ಒಂದು ಅವರ ಸ್ಥಿತಿಗತಿಯನ್ನ ಸುಧಾರಿಸ್ಲಿಕ್ಕೆ, ಆರ್ಥಿಕ ಸ್ಥಿತಿಗತಿಯನ್ನ ಸುಧಾರಿಸ್ಲಿಕ್ಕೆ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನ ನಿರ್ಧಾರ ಮಾಡ್ತದೆ ಅಂತ ಹೇಳಿ ಹೇಳ್ಬೋದು. ಹಾಗೇನೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್, ದೇರ್ ಆರ್ ಆಲ್ಸೋ ಸಮ್ ಪಾಯಿಂಟ್ಸ್ ಆರ್ ದೇರ್, ಡ್ರಾಟ್, ಫ್ಲಡ್, ರೈನ್ಸ್, ಅರ್ಥ್ ಕ್ವೇಕ್, ಲ್ಯಾಂಡ್ ಸ್ಲೈಡ್ಸ್. ಅಂದ್ರೆ ಸಾಮಾನ್ಯವಾಗಿ ಪರಿಸರಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಅಂಶಗಳು ಕೂಡ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನ ನಿರ್ಧರಿಸುವಂತ ಒಂದು ಅಂಶದಲ್ಲಿ ಕಾರಣ ಆಗ್ತಾವ. ಏನು ಅಂತಂದ್ರೆ ಡ್ರಾಟ್, ಡ್ರಾಟ್ ಅಂತಂದ್ರೆ ಬರ, ಅಂದ್ರೆ ಬರ ಪೀಡಿತ ಪ್ರದೇಶಗಳಿಗೆ ಕೂಡ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನ ಸರ್ಕಾರ ನಿರ್ಧಾರ ಮಾಡ್ತದೆ. ಯಾಕೆ ಅಂತಂದ್ರೆ ಅವರು ಬರಮುಕ್ತರಾಗಬೇಕು. ಜನ ಒಂದು ಬರಗಾಲದಲ್ಲಿ ಇದ್ದಂತ ಜನ ಏನಿದಾರಲ್ಲ ಅವರು ಕೂಡ ಎಲ್ಲ ಜನರಂತೆ ಚೆನ್ನಾಗಿ ಅವರು ಆರ್ಥಿಕ ಅಭಿವೃದ್ಧಿ ಆಗ್ಲಿ ಅಥವಾ ಸಾಮಾಜಿಕ ಅಭಿವೃದ್ಧಿ ಆಗುವಂತ ನಿಟ್ಟಿನಲ್ಲಿ ಆ ಬರವನ್ನು ಹೋಗಲಾಡಿಸುವಂತ ಸಂದರ್ಭದಲ್ಲಿ ಸರ್ಕಾರ ಹಲವಾರು ಬರ ನಿರ್ಮೂಲನಾ ಕಾರ್ಯಕ್ರಮಗಳನ್ನ ಆಯೋಜಿಸ್ತದ. ಹಾಗೆ ಫ್ಲಡ್ ಅಂಡ್ ರೈನ್ಸ್, ಎಲ್ಲಿ ಪ್ರವಾಹ ಮತ್ತು ಮಳೆ ಜಾಸ್ತಿ ಆಗ್ತದಲ್ಲ, ಪ್ರವಾಹ ಬಂದಂತ ಪ್ರದೇಶ ಮತ್ತು ಮಳೆ ಜಾಸ್ತಿಯಾಗಿ ಅನಾಹುತ ಆದಂತಹ ಒಂದು ಪ್ರದೇಶಗಳಿಗೆ ಕೂಡ ಒಂದು ಪರಿಸರಾತ್ಮಕವಾದಂತ ಅಂಶಗಳಿವು. ಪರಿಸರದಿಂದ ಆಗುವಂತಹ ಒಂದು ಅಂಶಗಳು ಮೇಡಮ್ ರ ವಾಯ್ಸು ಮತ್ತು ಸ್ಕ್ರೀನ್ ಎರಡೂ ಕಾಣಿಸ್ತಿಲ್ಲ.
ಹಲೋ, ಎಲ್ಲಿ ಸ್ಟಾಪ್ ಆಗಿದಮ್ಮ? ಹಲೋ, ಪ್ರವಾಹ ಮಳೆ ಹೇಳಬೇಕು. ಹಾಂ, ಓಕೆ. ಅಂದರೆ ಒಂದು ಪರಿಸರಾತ್ಮಕ ಒಂದು ಅಂಶಗಳಲ್ಲಿ ಡ್ರಾಟು, ಫ್ಲಡ್ಡು, ರೈನ್ಸ್, ಅರ್ಥ್ಕ್ವೇಕ್, ಲ್ಯಾಂಡ್ ಸ್ಲೈಡ್ಸು ಇವೆಲ್ಲ ಏನಾಗ್ತಾವ ಅಂತಂದರೆ ಒಂದು ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನು ನಿರ್ಧಾರ ಮಾಡುವಲ್ಲಿ ಒಂದು ಕಾರಣಗಳಾಗ್ತಾವ ಅಂತ ಹೇಳಿ ಹೇಳಬಹುದು. ಸಾಮಾನ್ಯವಾಗಿ ಬರ ಪೀಡಿತ ಪ್ರದೇಶ ಇರಬಹುದು, ಪ್ರವಾಹ ಬಂದಂತ ಪ್ರದೇಶ ಇರಬಹುದು, ಮಳೆ ಹೆಚ್ಚಿಗೆ ಇರುವಂತ ಪ್ರದೇಶ ಇರಬಹುದು, ಅಥವಾ ಮಳೆ ಆಗದೆ ಇರುವಂತ ಪರಿಸ್ಥಿತಿಯಲ್ಲಿ ಬರಗಾಲ ಬರ್ತದ, ಹಾಗೇನೆ ಭೂಕಂಪ ಇರಬಹುದು ಅಥವಾ ಭೂಕುಸಿತ ಇರಬಹುದು. ಇಂತ ಎಲ್ಲ ಪರಿಸರಾತ್ಮಕವಾದಂತ ಅಂಶಗಳಲ್ಲಿ ಬರುವಂತ ಇವೆಲ್ಲ ಏನು ಕಾರಣಗಳದಾವಲ್ಲ ಅಥವಾ ಇವೆಲ್ಲ ಒಂದು ಸಮಸ್ಯೆಗಳನ್ನ ಹೋಗಲಾಡಿಸ್ಲಿಕ್ಕೆ ಸರ್ಕಾರ ಏನ್ ಮಾಡ್ತದೆ ಅಂತಂದ್ರೆ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನ ನಿರ್ಧಾರ ಮಾಡ್ತದೆ ಅಂತ ಹೇಳಿ ಹೇಳ್ಬೋದು. ಆಮೇಲೆ ಸೋಷಿಯಲ್ ಫ್ಯಾಕ್ಟರ್ಸ್, ಲೂಸಿಂಗ್ ಸೋಷಿಯಲ್ ಸ್ಟೇಟಸ್ ಆರ್ ಕ್ಯಾಪಿಟಲ್, ಅಂದ್ರೆ ಸಾಮಾನ್ಯವಾಗಿ ಸಾಮಾಜಿಕ ಸ್ಥಾನಮಾನ ಮತ್ತು ಬಂಡವಾಳವನ್ನ ಕಳ್ಕೊಳ್ಳುವಂತ ಒಂದು ನಿಟ್ಟಿನಲ್ಲಿ ಎಕ್ಸ್ಟೋರ್ಷನ್ ಆರ್ ಕರಪ್ಷನ್, ಸುಲಿಗೆ ಅಥವಾ ಭ್ರಷ್ಟಾಚಾರ, ಕ್ರೈಮ್, ಡೊಮೆಸ್ಟಿಕ್ ವೈಲೆನ್ಸ್, ಸೋಷಿಯಲ್ ಅನೋಮಿಯಾ ಅಂದ್ರೆ ಸಾಮಾನ್ಯವಾಗಿ ಅಪರಾಧ, ಕೌಟುಂಬಿಕ ಹಿಂಸೆ, ಸಾಮಾಜಿಕ ವೈಪರೀತ್ಯ, ಈ ಎಲ್ಲ ಕಾರಣಗಳಿಂದಾಗಿ ಅವ್ರನ್ನು ಕೂಡ ಸಮಾಜ ಒಂದು ಸುಧಾರಣೆಗಾಗಿ ಅಥವಾ ಸಾಮಾಜಿಕವಾಗಿ ಸುಧಾರಣೆಯನ್ನು ತರುವಂತ ನಿಟ್ಟಿನಲ್ಲಿ ಸರ್ಕಾರ ಏನ್ ಮಾಡ್ತ ಅಂತಂದ್ರೆ ಹಲವಾರು ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನ ನಿರ್ಧಾರ ಮಾಡ್ತ ಅಂತೇಳಿ ಹೇಳ್ಬೋದು. ಹಾಗೇನೆ ಒಂದು ಆರ್ಥಿಕ ರಾಜಕೀಯ ಒಂದು ಅಂಶದಲ್ಲಿ ಏನಾಗ್ತಂತಂದ್ರೆ ರಾಜಕೀಯ ಅಸ್ಥಿರತೆ, ಅಂದ್ರೆ ರಾಜಕೀಯ ಅಸ್ಥಿರತೆ ಅಂತಂದ್ರೆ ಏನು ಅಂತಂದ್ರೆ ಸಾಮಾನ್ಯವಾಗಿ ಒಂದು ಸರ್ಕಾರ ಒಂದು ಸರ್ಕಾರಿ ಕಾರ್ಯಕ್ರಮಗಳನ್ನ ತರೆಯುವಂತ ಒಂದು ಅಧಿಕಾರ ಮುಖ್ಯವಾಗಿ ಯಾರ ಹತ್ರ ಇರ್ತ ಅಂತಂದ್ರೆ ರಾಜಕೀಯ ಒಂದು ರಾಜಕೀಯದಲ್ಲಿ ಇರ್ತದೆ ಅಂತ ಹೇಳಿ ಹೇಳ್ಬೋದು. ಹೇಗೆ ಅಂತಂದ್ರೆ ಪ್ರತಿ 5 ವರ್ಷಕ್ಕೆ ಒಂದ್ಸಲ ಏನಾಗ್ತಂತಂದ್ರೆ ರಾಜಕೀಯವಾಗಿ ಪಕ್ಷಗಳು ಎಲೆಕ್ಷನ್ ಆಗಿ ಅಥವಾ ಚುನಾಯಿಸಿ ಬಂದ ನಂತರ ಏನಾಗ್ತಾವ ಅಂತ ತಮ್ಮದೇ ಆದಂತ ಒಂದು ಸರ್ಕಾರಗಳನ್ನ ಮಾಡ್ತಾರ. ಅಂದ್ರೆ ಸರ್ಕಾರಗಳು ಅಂತಂದ್ರೆ ಏನು, ಬಿಜೆಪಿ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಈ ತರದ ಒಂದು ಪೊಲಿಟಿಕ್ಸ್, ಈ ಒಂದು ರಾಜಕೀಯ ಏನಾಗ್ತಂತಂದ್ರೆ ಅದು ಅಸ್ಥಿರತೆಯಿಂದ ಇರೋದ್ರಿಂದ ಸಾಮಾನ್ಯವಾಗಿ ಬಿಜೆಪಿ ಬರ್ತದ 5 ವರ್ಷ ಅವರು ಒಂಥರದ ಕಾರ್ಯಕ್ರಮಗಳು ಮಾಡ್ತಾರ, ಆಮೇಲೆ ಅದು ಅವ್ರದ್ದು ಡ್ಯೂರೇಷನ್ ಮುಗಿದ ಮೇಲೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರ್ತದ, ಅವ್ರು ಕೆಲವೊಂದು ಕಾರ್ಯಕ್ರಮಗಳನ್ನ ವ್ಯತ್ಯಾಸ ಮಾಡ್ತಾರ ಅಥವಾ ಬದಲಾವಣೆ ಮಾಡ್ತಾರ ಅಥವಾ ಹೊಸ ಹೊಸ ಕಾರ್ಯಕ್ರಮ ತರ್ತಾರ. ಈ ರೀತಿಯಾದಂತ ಒಂದು ರಾಜಕೀಯವಾದಂತ ಒಂದು ಸ್ಥಿರತೆ ಕೂಡ ಏನಾಗ್ತಂತಂದ್ರೆ ಸಾಮಾಜಿಕ ಕಾರ್ಯಕ್ರಮಗಳನ್ನ ರೂಪಿಸುವಂತ ಅಥವಾ ನಿರ್ಧರಿಸುವಂತ ಅಂಶದಲ್ಲಿ ಕಾರಣ ಆಗ್ತದೆ ಅಂತ ಹೇಳಿ ಹೇಳ್ಬೋದು. ಹಾಗೆಯೇ ಎಜುಕೇಶನಲ್ ಫ್ಯಾಕ್ಟರ್ಸ್, ಇನ್ ಎಜುಕೇಶನ್ ಫ್ಯಾಕ್ಟರ್ಸ್ ದೇರ್ ಆರ್ ಸಮ್ ಪಾಯಿಂಟ್ಸ್ ಅದೇ ಇನ್ ಲಿಟ್ರೆಸಿ, ಲ್ಯಾಕ್ ಆಫ್ ಕ್ವಾಲಿಟಿ ಎಜುಕೇಶನ್, ಲ್ಯಾಕ್ ಆಫ್ ವೊಕೇಶನಲ್ ಟ್ರೈನಿಂಗ್. ಅಂದ್ರೆ ಶೈಕ್ಷಣಿಕ ಒಂದು ಅಂಶದಲ್ಲಿ ಕೂಡ ಏನ್ ನೋಡ್ತೀವಿ ಅಂತಂದ್ರೆ ಒಂದು ಅನಕ್ಷತೆಯನ್ನ ನೋಡ್ತೀವಿ, ಅನಕ್ಷರತೆಯನ್ನ, ಆಮೇಲೆ ಗುಣಮಟ್ಟ ಶಿಕ್ಷಣದ ಕೊರತೆಯನ್ನು ನೋಡ್ತೀವಿ, ವೃತ್ತಿಪರ ತರಬೇತಿ ಕೊರತೆಯನ್ನು ನೋಡ್ತೀವಿ. ಇವುಗಳನ್ನ ಕೂಡ ನಾವು ಕೊಡ್ಲಿಕ್ಕೆ ಅಥವಾ ಇವುಗಳನ್ನು ಕೂಡ ಕೊಟ್ಟು ನಾವು ಆ ಒಂದು ಶೈಕ್ಷಣಿಕ ಸುಧಾರಣೆಯನ್ನ ತರುವಂತ ನಿಟ್ಟಿನಲ್ಲಿ ಸರ್ಕಾರ ಏನ್ ಮಾಡ್ತದೆ ಅಂತಂದ್ರೆ ಹಲವಾರು ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನ ನಿರ್ಧರಿಸ್ತದೆ ಅಂತ ಹೇಳಿ ಹೇಳ್ಬೋದು. ಹಾಗೇನೆ ಹೆಲ್ತ್ ಅಂಡ್ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್, ಅಂದ್ರೆ ಆರೋಗ್ಯ ಮತ್ತು ಪೌಷ್ಟಿಕತೆಗೆ ಸಂಬಂಧಪಟ್ಟಂತ ಅಂಶಗಳು ಹಿಂದೆ ಇಲ್ಲಿ ಹೆಲ್ತ್ ಇಂಜುರೀಸ್, ಆಕ್ಸಿಡೆಂಟ್ಸ್, ಮಾಲ್ ನ್ಯೂಟ್ರಿಷನ್, ಅಂದ್ರೆ ಇದರಲ್ಲಿ ಕೂಡ ನಾವು ಏನ್ ನೋಡ್ತೀವಿ ಅಂತಂದ್ರೆ ಹಲವಾರು ಕಾರ್ಯಕ್ರಮಗಳು ಅಥವಾ ಹಲವಾರು ಸಮಸ್ಯೆಗಳನ್ನ ನಾವು ಕಾಣ್ತೀವಿ. ಅದರಲ್ಲಿ ಯಾವುದು ಅಂತಂದ್ರೆ ಅನಾರೋಗ್ಯ, ಗಾಯಗಳು, ಅಪಘಾತಗಳು ಮತ್ತು ಅಪೌಷ್ಟಿಕತೆ, ಇವನ್ನೆಲ್ಲ ಹೋಗಲಾಡಿಸಿ ಕೂಡ ಏನ್ ಮಾಡ್ತಂತಂದ್ರೆ ಸರ್ಕಾರ ಅನೇಕ ಹಲವಾರು ಸಮಾಜ ಕಲ್ಯಾಣ ಒಂದು ಕಾರ್ಯಕ್ರಮಗಳನ್ನ ನಿರ್ಧರಿಸ್ತದ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಚಿಲ್ಡ್ರನ್, ಓಲ್ಡ್ ಏಜ್, ಡಿಸೇಬಲ್ ಪರ್ಸನ್, ಪೂವರ್ ಅಂಡ್ ವಲ್ನರಬಲ್, ಪೂವರ್ ವಿಡೋಸ್, ಡೆಸ್ಟಿಟ್ಯೂಟ್ ವುಮನ್, ಪ್ರೆಗ್ನೆಂಟ್ ವುಮನ್, ಲ್ಯಾಕ್ಟೇಟಿಂಗ್ ವುಮನ್ ನೀಡ್ ಗ್ರೇಟರ್ ಅಟೆನ್ಷನ್ ಟು ಅಟೆನ್ಷನ್ ಅಂಡ್ ಸಪೋರ್ಟ್. ಅಂದ್ರೆ ಸಾಮಾನ್ಯವಾಗಿ ನಾವು ಹೇಳಿದ ಹಾಗೆ ಏನ್ ನಾವು ಹೇಳಿದಿವಲ್ಲ ಈ ಎಲ್ಲ ನಿಟ್ಟಿನಲ್ಲಿ ಏನಾಗ್ತಂತಂದ್ರೆ ಮಕ್ಕಳು, ವೃದ್ಧರು, ಅಂಗವಿಕಲರು, ಬಡ ಮತ್ತು ದುರ್ಬಲ ಜನಸಂಖ್ಯೆ, ಬಡ ವಿಧವೆಯರು, ನಿರ್ಗತಿಕ ಮಹಿಳೆಯರು, ಗರ್ಭಿಣಿ ಮತ್ತು ಹಾಲುಣಿಸುವಂತ ಮಕ್ಕಳಿಗೆ ಹೆಚ್ಚಿನ ಗಮನ ಕೊಟ್ಟು ಅವ್ರಿಗೆ ಬೆಂಬಲವನ್ನು ನೀಡ್ತಕ್ಕಂತ ಒಂದು ನಿಟ್ಟಿನಲ್ಲಿ ಆ ಒಂದು ಈ ಒಂದು ನಿಟ್ಟಿನಲ್ಲಿ ಏನ್ ಮಾಡ್ತದೆ ಅಂತಂದ್ರೆ ಸರ್ಕಾರ ಬೆಂಬಲ ನೀಡ್ತದೆ ಅಂತ ಹೇಳಿ ಹೇಳ್ಬೋದು. ಕೀಪಿಂಗ್ ದೀಸ್ ನೀಡ್ಸ್ ಇನ್ ಮೈಂಡ್, ಸ್ಪೆಷಲ್ ಅಟೆನ್ಷನ್ ಹ್ಯಾಸ್ ಬಿನ್ ಗಿವನ್ ಬೈ ದಿ ಸ್ಟೇಟ್ ಥ್ರೂ ದ ನಂಬರ್ ಆಫ್ ಪ್ರೋಗ್ರಾಮ್ಸ್ ಅಂಡರ್ ಸೋಷಿಯಲ್ ವೆಲ್ಫೇರ್ ಸೆಕ್ಟರ್. ಅಂದ್ರೆ ಈ ಒಂದು ಅಂಶವನ್ನ ಮಕ್ಕಳು, ವೃದ್ಧರು, ಅಂಗವಿಕಲರು, ಬಡವರು, ದುರ್ಬಲರು, ಬಡ ವಿಧವೆಯರು, ನಿರ್ಗತಿಕ ಮಹಿಳೆಯರು, ಗರ್ಭಿಣಿ, ಹಾಲುಣಿಸುವಂತ ಮಹಿಳೆಯರು, ಇವರನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಏನ್ ಮಾಡ್ತಂತಂದ್ರೆ ಸಮಾಜ ಕಲ್ಯಾಣ ಕ್ಷೇತ್ರದ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳ ಮೂಲಕ
ರಾಜ್ಯಕ್ಕೆ ವಿಶೇಷ ಗಮನವನ್ನ ಕೊಟ್ಟು ಅವ್ರಿಗೆ ಏನ್ ಮಾಡ್ತಾರಂತಂದ್ರೆ ಬೆಂಬಲವನ್ನ ನೀಡಲಾಗ್ತಾ ಇದೆ ಅಂತ ಹೇಳಿ ನಾವು ಇಲ್ಲಿ ಹೇಳಬಹುದು. ಹಾಗಂದ್ರೆ ಸೋಷಿಯಲ್ ವೆಲ್ಫೇರ್ ಅಂದ್ರೆ ಏನು ಅಂತ ಸ್ವಲ್ಪ ಒಂದೇ ಒಂದು ವ್ಯಾಖ್ಯೆಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ. ಸೋಷಿಯಲ್ ವೆಲ್ಫೇರ್ ಈಸ್ ಎನಿ ಪ್ರೋಗ್ರಾಮ್ ಹೂ ಸೀಕ್ಸ್ ಟು ಪ್ರೊವೈಡ್ ಅ ಮಿನಿಮಮ್ ಲೆವೆಲ್ ಆಫ್ ಇನ್ಕಮ್ ಸರ್ವಿಸ್ ಆರ್ ಅದರ್ ಸಪೋರ್ಟ್ ಫಾರ್ ಎನಿ ಮಾರ್ಜಿನಲೈಸ್ಡ್ ಗ್ರೂಪ್. ಅಂದ್ರೆ ಯಾವುದೇ ಒಂದು ಕಾರ್ಯಕ್ರಮವಾಗಿದ್ದು ಇದು ಸಮಾಜ ಕಲ್ಯಾಣ ಅಂದ್ರೆ ಯಾವುದೇ ಒಂದು ಕಾರ್ಯಕ್ರಮವಾಗಿದ್ದು ಯಾವುದೇ ಅಂಚಿನಲ್ಲಿರುವ ಗುಂಪಿಗೆ ಕನಿಷ್ಠ ಮಟ್ಟದ ಆದಾಯ ಸೇವೆ ಅಥವಾ ಇತರ ಬೆಂಬಲವನ್ನು ನೀಡುವಂತ ಒಂದು ಪ್ರಯತ್ನವನ್ನ ನಾವೇನ್ ಕರಿತೀವಿ ಸೋಷಿಯಲ್ ವೆಲ್ಫೇರ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಪೂವರ್ ಎಲ್ಡರ್ಲಿ ಡಿಸೇಬಲ್ ವುಮೆನ್ ಅಂಡ್ ಚಿಲ್ಡ್ರನ್ ದೀಸ್ ಆರ್ ವಲ್ನರೇಬಲ್ ಸೆಕ್ಷನ್. ಈ ಒಂದು ಸೆಕ್ಷನ್ ಏನ್ ಮಾಡ್ತಾ ಅಂತಂದ್ರೆ ಸರ್ಕಾರ ಒಂದು ಒಂದು ಕಡಿಮೆ ಅಥವಾ ಕನಿಷ್ಠ ಮಟ್ಟದ ಆದಾಯ ಸೇವೆ ಅಥವಾ ಇತರ ಬೆಂಬಲವನ್ನು ನೀಡ್ತಕ್ಕಂಥ ಒಂದು ಅಂಶಕ್ಕೆ ಅಥವಾ ಕಾರ್ಯಕ್ರಮಕ್ಕೆ ನಾವೇನು ಕರಿತೀವಿ ಸೋಷಿಯಲ್ ವೆಲ್ಫೇರ್ ಅಂತ ಹೇಳಿ ನಾವು ಅರ್ಥ ಮಾಡ್ಕೊತೀವಿ. ಹಾಗೇನೆ ದ ಪ್ರಯಾರಿಟೀಸ್ ಆಫ್ ಸೋಷಿಯಲ್ ವೆಲ್ಫೇರ್ ಸರ್ವಿಸಸ್ ಸಮಾಜ ಕಲ್ಯಾಣ ಸೇವೆಯ ಆದ್ಯತೆಗಳು ಈ ಎಲ್ಲ ಸೇವೆಗಳನ್ನ ಹೇಗೆ ಕೊಡ್ತಾರ ಅಂತಂದ್ರೆ ಇವುಗಳನ್ನ ಆದ್ಯತೆ ಮೇರೆಗೆ ಅಂದ್ರೆ ಯಾವ್ಯಾವ ಜನರಿಗೆ ಯಾವ್ಯಾವ ತರದ ಸೇವೆಗಳು ಅವಶ್ಯಕತೆ ಇದೆ ಅವುಗಳ ಆದ್ಯತೆ ಮೇರೆಗೆ ಏನ್ ಮಾಡ್ತಾರ ಅಂತಂದ್ರೆ ಸರ್ಕಾರ ತನ್ನ ಸೇವೆಗಳನ್ನ ಕಲ್ಯಾಣ ಸೇವೆಗಳನ್ನ ಸಮಾಜ ಕಲ್ಯಾಣ ಸೇವೆಗಳನ್ನ ಆದ್ಯತೆ ಮೇರೆಗೆ ಜನರಿಗೆ ನೀಡ್ತದ ಅಥವಾ ಸಮುದಾಯಕ್ಕೆ ನೀಡ್ತದ ಅಂತ ಹೇಳಿ ನಾವಿಲ್ಲಿ ಹೇಳ್ಬಹುದು. ಒಂದೇ ಆದ್ಯತೆ ಏನು ಅಂತಂದ್ರೆ ಟು ಎಸ್ಟಾಬ್ಲಿಷ್ ಅ ಸೋಷಿಯಲ್ ಸೆಕ್ಯೂರಿಟಿ ಸಿಸ್ಟಮ್. ಸಾಮಾನ್ಯವಾಗಿ ಏನಾಗ್ತದೆ ಅಂತಂದ್ರೆ ಸಾಮಾಜಿಕ ಭದ್ರತಾ ವ್ಯವಸ್ಥೆಯನ್ನು ಸ್ಥಾಪಿಸುವುದು. ಸಾಮಾನ್ಯ ಭದ್ರತಾ ವ್ಯವಸ್ಥೆ ಅಥವಾ ಸಾಮಾಜಿಕ ಭದ್ರತಾ ವ್ಯವಸ್ಥೆ ಅಂತಂದ್ರೆ ಯಾರಿಗೆ ಭದ್ರತೆ ಇಲ್ಲ ಯಾವ ಜನರಿಗೆ ಭದ್ರತೆ ಇಲ್ಲಲ್ಲ ಆ ಭದ್ರತೆಯನ್ನ ಫಸ್ಟ್ ಕೊಡೋದು. ಆ ಭದ್ರತೆ ಕೊಟ್ಟ ಮೇಲೆನೆ ಏನ್ ಮಾಡೋದಂತಂದ್ರೆ ಉಳಿದು ಅವರು ಒಂದು ಏನ್ ಅವಶ್ಯಕತೆಗಳದಾವಲ್ಲ ಆ ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆ ಸಾಧ್ಯ ಆಗ್ತದೆ. ಮೊದಲು ಅವರಿಗೆ ಭದ್ರತೆಯನ್ನು ಕೊಡೋದು. ಭದ್ರತೆ ಅಂದ್ರೆ ಏನು ಸಾಮಾನ್ಯವಾಗಿ ಈಗ ಏನು ಅಂತಂದ್ರೆ ಅವರು ರಾಜ್ಯದಲ್ಲಿ ಇದ್ದಾರೆ ಅಂತಂದ್ರೆ ಅವರಿಗೆ ಆಧಾರ್ ಕಾರ್ಡ್ ಇರ್ಬೋದು, ಪಡಿತರ ಚೀಟಿ ಇರ್ಬೋದು, ಅವ್ರದ್ದು ಎಲೆಕ್ಷನ್ ಚೀಟಿ ಇರ್ಬೋದು, ಅಥವಾ ಅವರಿಗೆ ಪೆನ್ಷನ್ ಸ್ಕೀಮ್ ಇರ್ಬೋದು, ಅಥವಾ ಅವರಿಗೆ ಏನಾದ್ರು LIC ಏನಾದ್ರು ಇರ್ಬೋದು. ಈ ತರದ ಒಂದು ಏನಂತ ಸೋಷಿಯಲ್ ಸೆಕ್ಯೂರಿಟಿ ಅವರಿಗೆ ಒಂದು ಸಾಮಾಜಿಕ ಭದ್ರತೆಯನ್ನ ಒಂದು ಸ್ಥಾಪಿಸುವಂತ ಒಂದು ನಿಟ್ಟಿನಲ್ಲಿ ಮೊದಲು ಏನ್ ಮಾಡ್ತಾರೆ ಸರ್ಕಾರ ಅಂತಂದ್ರೆ ಮೊದಲು ಸಾಮಾಜಿಕ ಭದ್ರತೆಯನ್ನು ಅವರಿಗೆ ಒದಗಿಸಿಕೊಡ್ತಾರ. ದೆನ್ ಟು ಎಕ್ಸ್ಟೆಂಡ್ ಫೆಸಿಲಿಟೀಸ್ ಫಾರ್ ಕಮ್ಯುನಿಟಿ ಡೆವಲಪ್ಮೆಂಟ್. ಆ ನಂತರ ಏನಾಗ್ತಂತಂದ್ರೆ ಸಮುದಾಯ ಅಭಿವೃದ್ಧಿ ಸೌಲಭ್ಯಗಳನ್ನ ವಿಸ್ತರಣೆ ಮಾಡ್ತಾರ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರಿಗೆ ಒಂದು ಸಾಮಾಜಿಕ ಭದ್ರತೆ ಒದಗಿಸಿದ ಆದ್ಮೇಲೆ ಸಮುದಾಯದ ಅಭಿವೃದ್ಧಿಗೆ ಏನ್ ಬೇಕಲ್ಲ ಅಂತ ಸೌಲಭ್ಯಗಳನ್ನು ಕೂಡ ಏನ್ ಮಾಡ್ತದೆ ಅಂತಂದ್ರೆ ಒಂದು ಸಮಾಜ ಕಲ್ಯಾಣ ಸೇವೆಗಳು ಆದ್ಯತೆ ಮೇರೆಗೆ ಕಾರ್ಯಕ್ರಮಗಳನ್ನ ಮಾಡ್ತಾರ ಅಂತ ಹೇಳಿ ಹೇಳ್ಬಹುದು. ದೆನ್ ಟು ಇಂಪ್ರೂವ್ ದ ಕ್ವಾಲಿಟಿ ಅಂಡ್ ಸ್ಕೋಪ್ ಆಫ್ ಸರ್ವಿಸಸ್. ಆಫ್ಟರ್ ದ್ಯಾಟ್ ದೇ ಆರ್ ಪ್ರಯಾರಿಟೈಸ್ ಟು ದಿ ಇಂಪ್ರೂವ್ ದ ಕ್ವಾಲಿಟಿ ಅಂಡ್ ಸ್ಕೋಪ್ ಆಫ್ ಸರ್ವಿಸಸ್ ಅಂದ್ರೆ ಸೇವೆಗಳ ಗುಣಮಟ್ಟ ಮತ್ತು ವ್ಯಾಪ್ತಿಯನ್ನ ಸುಧಾರಿಸುವುದು. ಅಂದ್ರೆ ಯಾವ ರೀತಿಯಾದಂತಹ ಒಂದು ಸೇವೆಯನ್ನು ಕೊಡಬೇಕು ಜನರಿಗೆ ಅದನ್ನು ಯಾವ ರೀತಿಯಾಗಿ ಅಂತಂದ್ರೆ ಗುಣಮಟ್ಟದ ಸೇವೆ ಇರಬೇಕು ಮತ್ತು ಅದರ ಒಂದು ವ್ಯಾಪ್ತಿ ಏನಿದೆಯಲ್ಲ ಅಂತಂದ್ರೆ ಅದನ್ನು ಸುಧಾರಿಸುವಂತ ಕೆಲಸ ಕೂಡ ಮಾಡ್ತದೆ ಸರ್ಕಾರ. ದೆನ್ ಟು ಎನ್ಶೂರ್ ದ್ಯಾಟ್ ಅಡಿಕ್ವೇಟ್ ಫೆಸಿಲಿಟೀಸ್ ಆರ್ ಅವೈಲೇಬಲ್ ಫಾರ್ ಡಿಸೇಬಲ್ಡ್ ಅಂದ್ರೆ ಯಾರು ವಿಕಲಚೇತನರಿದ್ದಾರೆ ಅವ್ರಿಗೆ ಸಾಕಾಗುವಷ್ಟು ಸೌಲಭ್ಯಗಳು ಲಭ್ಯ ಅದಾವ ಅಂತ ಹೇಳಿ ಖಚಿತಪಡಿಸಿಕೊಳ್ಳೋದು. ಯಾಕಂತಂದ್ರೆ ಸಾಕಷ್ಟು ಅದಾವ ಅವರಿಗೆ, ಅವು ಸರಿಯಾಗಿ ಅವರಿಗೆ ಸಿಗ್ತಾ ಇದಾವೆ ಇಲ್ಲೋ, ಅವರು ಸರಿಯಾಗಿ ಅದನ್ನ ಯೂಸ್ ಮಾಡ್ತಾ ಇದಾರೆ ಇಲ್ಲೋ ಅನ್ನೋದನ್ನ ಖಚಿತಪಡಿಸ್ಕೊಳ್ಳಿಕ್ಕೆ ಕೂಡ ಏನ್ ಮಾಡ್ತಂತಂದ್ರೆ ಸರ್ಕಾರ ಪ್ರಯೋರಿಟೈಸ್ ಮಾಡ್ತದೆ ಸೇವೆಗಳನ್ನ. ಹಾಗೆ ಟು ಟು ಪ್ರೊವೈಡ್ ಸರ್ವಿಸಸ್ ಫಾರ್ ದ ಎಲ್ಡರ್ಲಿ. ಹಾಗೇನೆ ಏನ್ ಮಾಡ್ತಂತಂದ್ರೆ ವೃದ್ಧರಿಗೆ ಕೂಡ ಸೇವೆಗಳನ್ನ ಒದಗಿಸುವಂತ ಒಂದು ನಿಟ್ಟಿನಲ್ಲಿ ಆದ್ಯತೆಯನ್ನು ಕೊಡ್ತದ. ದೆನ್ ಟು ಎನ್ಶೂರ್ ದ ಅಡಿಕ್ವೇಟ್ ಪ್ರಾವಿಜನ್ ಆಫ್ ಪ್ರೊಬೇಷನ್ ಅಂಡ್ ಕರೆಕ್ಷನಲ್ ಸರ್ವಿಸಸ್ ಅಂಡ್ ಟು ಸಪೋರ್ಟ್ ಟ್ರೈನಿಂಗ್ ಪ್ಲಾನಿಂಗ್ ರಿಸರ್ಚ್ ಅಂಡ್ ಇವ್ಯಾಲ್ಯೇಷನ್. ಹಾಗೆಯೇ ಏನ್ ಮಾಡ್ತಂತಂದ್ರೆ ಪರೀಕ್ಷೆ ಮತ್ತು ತಿದ್ದುಪಡಿ ಸೇವೆಗಳು ಸಮರ್ಪಕವಾಗಿ ನಿಬಂಧನೆಗಳನ್ನ ಒಂದು ಖಚಿತಪಡಿಸಿಕೊಳ್ಳಿಕ್ಕೆ ಅಂದ್ರೆ ಒಂದು ಕರೆಕ್ಷನಲ್ ಸೆಟ್ಟಿಂಗ್ ಅಲ್ಲಿ ಅಥವಾ ಸುಧಾರಣಾ ಕ್ಷೇತ್ರದಲ್ಲಿ ಏನಾಗ್ತದೆ ಅಂತಂದ್ರೆ ಪರೀಕ್ಷಾರ್ಥ ನಡತೆ ಮತ್ತು ಸುಧಾರಣಾ ಸೇವೆಗಳು ಸರಿಯಾಗಿ ಸಾಕಾಗುವಷ್ಟು ಅಥವಾ ಸರಿಯಾಗಿ ಅದಾವ ಇಲ್ಲೋ ಅಥವಾ ಅವು ಸಮರ್ಪಕವಾಗಿ ಜನರಿಗೆ ತಲುಪ್ತಾ ಇದಾವ ಇಲ್ಲ ಅಂತ ಹೇಳಿ ಖಚಿತಪಡಿಸ್ಕೊಳ್ಳಿಕ್ಕೆ ಕೂಡ ಏನ್ ಮಾಡ್ತಂತಂದ್ರೆ ಆ ಸೇವೆಗಳನ್ನ ಪ್ರಯೋರಿಟೈಸ್ ಮಾಡಿ ಅದರ ಮೂಲಕ ಏನ್ ಮಾಡ್ತದ ಸಮಾಜ ಕಲ್ಯಾಣ ಸೇವೆಗಳನ್ನ ಜನರಿಗೆ ಒದಗಿಸಿಕೊಡ್ತದ. ಜೊತೆಗೆ ತರಬೇತಿ ಯೋಜನೆ ಸಂಶೋಧನೆ ಮತ್ತು ಮೌಲ್ಯಮಾಪನವನ್ನು ಕೂಡ ಏನ್ ಮಾಡ್ತದ ಅಂತಂದ್ರೆ ಬೆಂಬಲಿಸ್ತದ ಅಂತೇಳಿ ಹೇಳ್ಬೋದು. ಅಂದ್ರೆ ಹಲವಾರು ಏನು ಸರ್ಕಾರಿ ಪ್ರೋಗ್ರಾಮ್ಗಳದಾವಲ್ಲ ಪ್ರೋಗ್ರಾಮ್ ಕಾರ್ಯಕ್ರಮಗಳು
ಆ ಕಾರ್ಯಕ್ರಮಗಳನ್ನು ನಡೆಸುವಾಗ ಅಥವಾ ಅದನ್ನು ಒಂದು ಸಮರ್ಪಕವಾದಂಥ ಒಂದು ಅನುಷ್ಠಾನಗೊಳಿಸಬೇಕಾದಾಗ ಅಂಥ ಸಂದರ್ಭದಲ್ಲಿ ಏನು ಮಾಡ್ತದೆ ಸರ್ಕಾರ ಅಂತಂದರೆ ಅವುಗಳನ್ನು ನಡೆಸ ಅಂದರೆ ಒಂದು ಸಮರ್ಪಕವಾಗಿ ಅಥವಾ ಒಂದು ಪರಿಣಾಮಕಾರಿಯಾಗಿ ನಡೆಸಲಿಕ್ಕೆ ತರಬೇತಿ, ಅವುಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲಿಕ್ಕೆ ಯೋಜನೆ, ಮತ್ತು ಅದರಲ್ಲಿ ಏನಾದರೂ ಕುಂದುಕೊರತೆಗಳು ಅಥವಾ ಹೊಸ ಹೊಸ ಏನಾದರೂ ಆಯಾಮಗಳನ್ನು ಅಥವಾ ಹೊಸ ಹೊಸ ಸ್ಟ್ರಾಟಜಿಗಳನ್ನು ಕಂಡುಹಿಡಬೇಕಾದ್ರೆ ಅದರ ಒಂದು ಸಂಶೋಧನೆ ಮತ್ತು ಅದು ಯಾವ ರೀತಿಯಾಗಿ ಜನರ ಮೇಲೆ ಪ್ರಭಾವ ಬೀರಿತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ತಿಳ್ಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಏನಾಗ್ತದೆ ಅಂತಂದರೆ ಕೊನೆಯದಾಗಿ ಮೌಲ್ಯಮಾಪನ ಮಾಡಿ ಏನು ಮಾಡ್ತಾರೆ ಅಂತಂದರೆ ಈ ರೀತಿಯಾದಂಥ ಒಂದು ಪ್ರಯಾರಿಟಿ ಈ ಒಂದು ಸಮಾಜ ಕಲ್ಯಾಣ ಸೇವೆಯಲ್ಲಿ ಕೊಡಲಾಗ್ತದೆ ಅಂತ ಹೇಳಬಹುದು. ಹಾಗೆ ಈ ಒಂದು ಸಮಾಜ ಕಲ್ಯಾಣ ಒಂದು ಆದ್ಯತೆ ಮೇರೆಗೆ ಏನು ಮಾಡ್ತಾರೆ ಅಂತಂದರೆ ಸಮಾಜ ಕಲ್ಯಾಣ ಸೇವೆಗಳನ್ನು ಮಾಡ್ತಾರೆ. ಹಾಗೆ ಏನಾಗ್ತದೆ ಅಂತಂದರೆ ಸೋಷಿಯಲ್ ವೆಲ್ಫೇರ್ ಮಾರ್ಜಿನಲೈಸ್ ಅಂಡ್ ವಲ್ನರೇಬಲ್ ಸೆಕ್ಷನ್ ಅಂದರೆ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳು ಯಾರಿಗೆ ಅದಾವ ಅಂತಂದರೆ ಅಂಚಿನಲ್ಲಿರುವ ಮತ್ತು ದುರ್ಬಲ ವಿಭಾಗಗಳಿಗೆ ಅಥವಾ ದುರ್ಬಲ ವರ್ಗದವರಿಗೆ ಅದಾವ ಅಂತ ಹೇಳಿ ನಾವು ಹೇಳ್ತೀವಿ. ಅವರು ಯಾರು ಅಂತಂದರೆ ಅಂದರೆ ದುರ್ಬಲ ಅಂಚಿನಲ್ಲಿರುವಂಥ ಮತ್ತು ದುರ್ಬಲ ವರ್ಗಗಳಿಗೆ ಇರುವಂಥ ಒಂದು ಸಮಾಜ ಕಲ್ಯಾಣ ಸೇವೆಗಳು ಈ ಕೆಳಗಿನಂತೆ ಇದಾವ ಅಂತ ಹೇಳಿ ನಾವು ನೋಡ್ಬೋದು. ದೇರ್ ಆರ್ ಸಮ್ ಆಫ್ ದೇರ್ ಸಮ್ ಆಫ್ ದೇರ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂದರೆ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತಂದರೆ ಸಾಮಾನ್ಯವಾಗಿ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಜನರಿಗೆ ನಾವೇನು ಕರಿತೀವಿ ದುರ್ಬಲ ವರ್ಗ ಅಥವಾ ಅಂಚಿನಲ್ಲಿರುವಂಥ ವರ್ಗ ಅಂತ ಕರಿತೀವಿ. ಹಾಗೆಯೇ ಶೆಡ್ಯೂಲ್ ಕಾಸ್ಟ್ ವೆಲ್ಫೇರ್ ಅಂದರೆ ಪರಿಶಿಷ್ಟ ವರ್ಗದ ಕಲ್ಯಾಣ ಕಾರ್ಯಕ್ರಮಗಳು ಅಂದರೆ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ವರ್ಗ ಅಂತಲೂ ಕರಿತೀವಿ ನಾವು. ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ವರ್ಗನು ಅಂತವರಿಗೆ ನಾವು ಅಂಥವರ ಒಂದು ಕಲ್ಯಾಣಕ್ಕಾಗಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮಗಳು ನಾವು ಹೇಳ್ತೀವಿ. ದೆನ್ ಶೆಡ್ಯೂಲ್ ಟ್ರೈಬ್ ವೆಲ್ಫೇರ್ ಪರಿಶಿಷ್ಟ ಪಂಗಡ ಕಲ್ಯಾಣ ಅಂತ ಹೇಳಿ ಇವರು ಟ್ರೈಬ್ಸು ಬುಡಕಟ್ಟು ಜನಾಂಗ ಅಂತ ಹೇಳ್ತೀವಿ ಇವರ ಕಲ್ಯಾಣಕ್ಕಾಗಿ ಇರ್ತಕ್ಕಂಥ ಕೆಲವು ಕಾರ್ಯಕ್ರಮಗಳು ಇರ್ಬೋದು. ಇವರು ಕೂಡ ವಲ್ನರೇಬಲ್ ಸೆಕ್ಷನ್ ಅಲ್ಲಿ ಬರ್ತಕ್ಕಂಥ ಜನಸಂಖ್ಯೆ ಅಂತ ಹೇಳಿ ಹೇಳ್ಬೋದು. ದೆನ್ ಬ್ಯಾಕ್ವರ್ಡ್ಸ್ ಕ್ಲಾಸಸ್ ಹಿಂದುಳಿದ ವರ್ಗಗಳು ಇವರು ಕೂಡ ಅಂದರೆ ಆರ್ಥಿಕವಾಗಿ ಹಿಂದುಳಿದಂಥ ವರ್ಗ ಅಂತ ಹೇಳಿ ಕರಿತೀವಿ. ದೆನ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಹಣಕಾಸು ಸೇರ್ಪಡೆ ಮೈನಾರಿಟಿ ವೆಲ್ಫೇರ್ ಅಲ್ಪಸಂಖ್ಯಾತರ ಕಲ್ಯಾಣ ಡಿಫ್ರೆಂಟ್ಲಿ ಏಬಲ್ಡ್ ವೆಲ್ಫೇರ್ ವಿಭಿನ್ನ ಸಾಮರ್ಥ್ಯದ ಕಲ್ಯಾಣ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅಂತ ಹೇಳ್ಬೋದು ಮಕ್ಕಳ ಅಭಿವೃದ್ಧಿ ಅಂತ ಹೇಳ್ಬೋದು. ಸೀನಿಯರ್ ಸಿಟಿಜನ್ ವೆಲ್ಫೇರ್ ಹಿರಿಯ ನಾಗರಿಕರ ಕಲ್ಯಾಣ ಕಾರ್ಯಕ್ರಮ ಇರ್ಬೋದು. ರೂರಲ್ ಪಾವರ್ಟಿ ಅಲಿವೇಷನ್ ಅಂದರೆ ಗ್ರಾಮೀಣ ಬಡತನ ನಿರ್ಮೂಲನೆ ಕಾರ್ಯಕ್ರಮ ನಿರ್ಮೂಲನೆ ಇರ್ಬೋದು. ಅರ್ಬನ್ ಪಾವರ್ಟಿ ಅಲಿವೇಷನ್ ನಗರ ಬಡತನ ನಿವಾರಣೆ ಈ ಥರದ ಒಂದು ಈ ಎಲ್ಲ ಒಂದು ಏನು ನಾನು ಒಂದು ಒಂದು ಏನು 10 ಪಾಯಿಂಟ್ ಹೇಳಿದ್ನಲ್ಲ ಈ 10 ಪಾಯಿಂಟಲ್ಲಿ ಇರ್ತಕ್ಕಂಥ ಎಲ್ಲ ಜನರನ್ನ ಅಥವಾ ಎಲ್ಲ ವರ್ಗದವರನ್ನ ನಾವೇನು ಕರಿತೀವಿ ಅಂತಂದರೆ ಮಾರ್ಜಿನಲೈಸ್ಡ್ ಆ್ಯಂಡ್ ವಲ್ನರೇಬಲ್ ಸೆಕ್ಷನ್ಸ್ ಅಂತ ಹೇಳಿ ಕರಿತೀವಿ. ಇವರು ಅಂಚಿನಲ್ಲಿರುವ ಮತ್ತು ದುರ್ಬಲ ವರ್ಗದವರು ಅಂತ ಕರಿತೀವಿ. ಇವರ ಒಂದು ಕಲ್ಯಾಣಕ್ಕಾಗಿ ಏನು ಮಾಡ್ತದೆ ಸರ್ಕಾರ ಅಂತಂದರೆ ಹಲವಾರು ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನು ಜಾರಿ ತಂದು ಅವರಿಗಾಗಿ ಏನು ಮಾಡ್ತದೆ ಅಂತಂದರೆ ಒಂದು ಅವರ ಒಂದು ಒಂದು ಜೀವನ ಮಟ್ಟ ಒಂದು ಗುಣಮಟ್ಟದ ಜೀವನ ಮಟ್ಟವನ್ನು ಸುಧಾರಿಸಲಿಕ್ಕೆ ಪ್ರಯತ್ನವನ್ನು ಸರ್ಕಾರ ಮಾಡ್ತದೆ ಅಂತೇಳಿ ನಾವು ಇಲ್ಲಿ ಹೇಳ್ಬೋದು. ವಿವಿಧ ದುರ್ಬಲ ವರ್ಗದವರಿಗೆ ಸರ್ಕಾರಿ ಯೋಜನೆಗಳು ಗೌರ್ಮೆಂಟ್ ಸ್ಕೀಮ್ಸ್ ಫಾರ್ ಡಿಫ್ರೆಂಟ್ ವಲ್ನರೇಬಲ್ ಸೆಕ್ಷನ್ ಅಂದರೆ ಒಂದು ಸಮಾಜದಲ್ಲಿ ಇರ್ತಕ್ಕಂಥ ವಿವಿಧ ದುರ್ಬಲ ವರ್ಗದವರಿಗೆ ಸರ್ಕಾರದ ಯೋಜನೆಗಳು ಯಾವುವು ಅಂತೇಳಿ ನಾವೀಗ ಒಂದೊಂದಾಗಿ ತಿಳ್ಕೊಳ್ಳೋಣ. ಒಂದು ಯಾವುದು ಅಂತಂದರೆ ಡಿಫ್ರೆಂಟ್ ಮಿನಿಸ್ಟ್ರೀಸ್ ಹ್ಯಾವ್ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಟು ಪ್ರೊವೈಡ್ ಜಸ್ಟಿಸ್ ಟು ಡಿಫ್ರೆಂಟ್ ವಲ್ನರೇಬಲ್ ಸೆಕ್ಷನ್ಸ್ ಆಫ್ ಇಂಡಿಯನ್ ಸೊಸೈಟಿ. ನಾವು ಈಗಾಗಲೇ
ಈ ಒಂದು ಅನ್ ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಇರ್ತಕ್ಕಂಥ ಒಂದು ಸಮಾಜ ಕಲ್ಯಾಣ ಯೋಜನೆಗಳು ಯಾವ ಅಂತಂದ್ರೆ, ಆ ಕಾರ್ಮಿಕ ಕಲ್ಯಾಣವನ್ನು ಖಚಿತಪಡಿಸಿಕೊಳ್ಳಲು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಕಾಯ್ದೆ 2008 ಜಾರಿಗೆ ತಂದಿದೆ ಅಂತ ಹೇಳಿ ಹೇಳ್ಬೋದು. ಅಂದ್ರೆ ಸಾಮಾಜಿಕವಾಗಿ ಅವರಿಗೆ ಒಂದು ಭದ್ರತೆಯನ್ನ ನೀಡುವಂತ ಒಂದು ನಿಟ್ಟಿನಲ್ಲಿ ಈ ಒಂದು ಕಾಯ್ದೆಯನ್ನ ಜಾರಿಗೆ ತಂದಾರ. ಆ ಕಾಯ್ದೆಯ ಮೂಲಕ ಏನ್ ಮಾಡ್ತಂತಂದ್ರೆ, ಅವರಿಗೆ ಒಂದು ಸೋಷಿಯಲ್ ಸೆಕ್ಯೂರಿಟಿಯನ್ನು ಒದಗಿಸುವಂತ ಒಂದು ಕೆಲಸ ಮಾಡ್ತದ ಅಂತ ಹೇಳಿ ಹೇಳ್ಬೋದು. ಈ ಒಂದು ಜವಾಬ್ದಾರಿಯನ್ನ ಯಾರು ಹೊತ್ಕೊಂಡಾರ ಅಂತಂದ್ರೆ, ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್. ಅಂದ್ರೆ ಯಾವ ಸಚಿವಾಲಯ ಅಂತಂದ್ರೆ, ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಈ ಒಂದು ಉಸ್ತುವಾರಿಯನ್ನ ಅಥವಾ ಈ ಒಂದು ಜವಾಬ್ದಾರಿಯನ್ನ ಅದು ವಹಿಸಿಕೊಂಡಿದೆ ಅಂತ ಹೇಳಿ ಹೇಳ್ಬೋದು. ದಿಸ್ ಆಕ್ಟ್ ಪ್ರೊವೈಡ್ ಗಿವನ್ ದಿಸ್ ಆಕ್ಟ್ ಗಿವ್ಸ್ ಪ್ರಾವಿಜನ್ ಫಾರ್ ದ ಫಾರ್ಮೇಷನ್ ಆಫ್ ದಿ ನ್ಯಾಷನಲ್ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ ವಿಚ್ ವಿಲ್ ಹೆಲ್ಪ್ ಇನ್ ಫಾರ್ಮುಲೇಟಿಂಗ್ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ವಿಚ್ ಆರ್ ಗಿವನ್ ಬಿಲೋ. ಅಂದ್ರೆ ಸಾಮಾನ್ಯವಾಗಿ ಈ ಒಂದು ನಿಟ್ಟಿನಲ್ಲಿ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಯಾವ ರೀತಿಯಾದಂತಹ ಒಂದು ಸಾಮಾಜಿಕ ಭದ್ರತಾ ಯೋಜನೆಗಳನ್ನ ರೂಪಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಏನ್ ಮಾಡ್ತದೆ ಅಂತಂದ್ರೆ, ಈ ಕಾಯ್ದೆ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಮಂಡಳಿಯ ರಚನೆಗೆ ಅವಕಾಶ ನೀಡಿದೆ ಅಂತ ಹೇಳಿ ಹೇಳ್ಬೋದು. ಅಂದ್ರೆ ಒಂದು ಬೋರ್ಡ್, ನ್ಯಾಷನಲ್ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ ಅನ್ನ ರಚನೆ ಮಾಡಿ ಆ ಬೋರ್ಡ್ಗೆ ಏನ್ ಕೆಲಸ ಕೊಟ್ಟಾರ ಅಂತಂದ್ರೆ, ಈ ಒಂದು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಜನರಿಗೆ ಯಾವ ತರಹದ ಯೋಜನೆಗಳು ಬೇಕು ಅನ್ನುವಂಥ ಒಂದು ಯೋಜನೆಗಳನ್ನ ರೂಪಿಸ್ಲಿಕ್ಕೆ ಅವ್ರಿಗೆ ಏನ್ ಮಾಡ್ಯಾರ ಅಂತಂದ್ರೆ, ಸಹಾಯ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ನೀಡಿದೆ ಅಂತ ಹೇಳಿ ಹೇಳ್ಬೋದು. ಅದರಲ್ಲಿ ಏನು ಅಂತಂದ್ರೆ, ಲೈಫ್ ಅಂಡ್ ಡಿಸೆಬಿಲಿಟಿ ಹೆಲ್ತ್ ಅಂಡ್ ಮ್ಯಾಟರ್ನಿಟಿ ಬೆನಿಫಿಟ್ಸ್ ಓಲ್ಡ್ ಏಜ್ ಪ್ರೊಟೆಕ್ಷನ್. ಸಾಮಾನ್ಯವಾಗಿ ಜೀವನ ಇರ್ಬೋದು ಮತ್ತೆ ಒಂದು ಅಂಗವೈಕಲ್ಯತೆಯನ್ನ ಸೇರಿರ್ಬೋದು ಅಂತ ಜನರಿಗೆ ಕೂಡ ಒಂದು ಆರ್ಗನೈಸ್ ಮಾಡ್ತಕ್ಕಂಥ ಜನರಿಗೆ ಒಂದು ಸಾಮಾಜಿಕ ಭದ್ರತೆ ಕಾರ್ಯಕ್ರಮಗಳನ್ನ ಅಥವಾ ಯೋಜನೆಗಳನ್ನ ರೂಪಿಸ್ಲಿಕ್ಕೆ ಸಹಾಯ ಮಾಡ್ತದ. ಆರೋಗ್ಯ ಮತ್ತು ಹೆರಿಗೆ ಪ್ರಯೋಜನಗಳು, ಆರೋಗ್ಯ ಮತ್ತು ಹೆರಿಗೆ ಪ್ರಯೋಜನಗಳಿಗೆ ಸಂಬಂಧಪಟ್ಟಂತ ಯೋಜನೆಗಳನ್ನ ರೂಪಿಸ್ತದ. ಮತ್ತು ವೃದ್ಧಾಪ್ಯ ರಕ್ಷಣೆ, ವೃದ್ಧರನ್ನ ರಕ್ಷಿಸುವಂತ ನಿಟ್ಟಿನಲ್ಲಿ ಅದು ಯಾವ ರೀತಿಯಾಗಿ ಯೋಜನೆಗಳನ್ನ ಹಮ್ಮಿಕೊಳ್ಬೇಕು ಅಥವಾ ರೂಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಮಂಡಳಿ ಏನ್ ಮಾಡ್ತದೆ ಅಂತಂದ್ರೆ, ಸಹಾಯ ಮಾಡ್ತದೆ ಅಂತ ಹೇಳಿ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಬಂದು ಶೆಡ್ಯೂಲ್ ಕಾಸ್ಟ್ ಆರ್ ಶೆಡ್ಯೂಲ್ ಕ್ಲಾಸ್ ಅಂತ ಹೇಳಿ ಹೇಳ್ತೀವಿ ನಾವು. ಈ ಶೆಡ್ಯೂಲ್ ಕಾಸ್ಟ್ ವೆಲ್ಫೇರ್ ಸ್ಕೀಮ್ಸ್ ಗಳನ್ನು ನೋಡುವಾಗ, ಇನಿಷಿಯೇಟಿವ್ ದಟ್ ಆರ್ ಟೇಕನ್ ಅಪ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಫಾರ್ ಎಂಪವರ್ಮೆಂಟ್ ಆಫ್ ಶೆಡ್ಯೂಲ್ ಕಾಸ್ಟ್ ಆರ್, ಅಂದ್ರೆ ಈ ಒಂದು ಪರಿಶಿಷ್ಟ ವರ್ಗದ ಸಬಲೀಕರಣಕ್ಕಾಗಿ ಭಾರತ ಸರ್ಕಾರ ಹಲವಾರು ಯೋಜನೆಗಳನ್ನ ಹಮ್ಮಿಕೊಂಡಿದೆ, ಹಲವಾರು ಉಪಕ್ರಮಗಳನ್ನ ಹೊಂದಿಕೊಂಡಿದೆ. ಆ ಉಪಕ್ರಮಗಳನ್ನ ಕೆಳಗಿನಂತೆ ನಾವು ನೋಡೋಣ. ದೇರ್ ಈಸ್ ಫಸ್ಟ್ ಒನ್, ಎಜುಕೇಶನಲ್ ಎಂಪವರ್ಮೆಂಟ್, ಶೈಕ್ಷಣಿಕ ಸಬಲೀಕರಣ ಅಂತ ಹೇಳಿ. ಇನ್ ಎಜುಕೇಶನ್ ಎಂಪವರ್ಮೆಂಟ್ ಪ್ರೊವೈಡ್ ಸ್ಕಾಲರ್ಶಿಪ್ ಫ್ರಾಮ್ ಮೆಟ್ರಿಕ್ ಪ್ರಿ ಮೆಟ್ರಿಕ್ ಲೆವೆಲ್ ಟು PhD ಪ್ರೋಗ್ರಾಮ್ಸ್, ಟು ಪ್ರೊವೈಡ್ ಕೋಚಿಂಗ್ ಟು ಸ್ಟೂಡೆಂಟ್ ಪ್ರಿಪೇರಿಂಗ್ ಫಾರ್ ಹೈಯರ್ ಸ್ಟಡೀಸ್. ನೋಡಿ, ಸಾಮಾನ್ಯವಾಗಿ ಒಂದು ಶೈಕ್ಷಣಿಕ ಒಂದು ಸಬಲೀಕರಣಕ್ಕಾಗಿ ಈ ಒಂದು SC ST ಮಕ್ಕಳಿಗೆ ಅಥವಾ SC ST ಜನರಿಗೆ ಇದೇನ್ ಮಾಡಿ ಅಂತಂದ್ರೆ, ಪ್ರೀ ಮ್ಯಾಟ್ರಿಕ್ ಇಂದ ಪೂರ್ವ ಮ್ಯಾಟ್ರಿಕ್ ಇಂದ ಏನ್ ಮಾಡ್ತಾ ಅಂತಂದ್ರೆ, ಅಪ್ ಟು PhD ವರೆಗೆ ಒಂದು ಶಿಷ್ಯ ವೇತನವನ್ನ ಕೊಡುವಂತ ಒಂದು ಕೆಲಸವನ್ನ ಅಥವಾ ಮತ್ತೆ ಉನ್ನತ ಶಿಕ್ಷಣಕ್ಕಾಗಿ ಅಥವಾ ಉನ್ನತ ವ್ಯಾಸಂಗಕ್ಕೆ ಅವರನ್ನ ಯಾವ ರೀತಿಯಾಗಿ ತಯಾರಿ ಮಾಡ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಏನ್ ಮಾಡ್ತಾ ಅಂತಂದ್ರೆ, ತರಬೇತಿಗಳನ್ನ ಕೊಡ್ತದೆ ಅಂತಂದ್ರೆ, IAS KAS ಅಂತ ಎಕ್ಸಾಮ್ ಗಳನ್ನ ಅಥವಾ ಉನ್ನತ ವ್ಯಾಸಂಗಕ್ಕೆ ಅವ್ರು ಏನಾದ್ರು ಹೋಗ್ತಾನೆ ಅಂತಂದ್ರೆ, ಅಂತ ಸಂದರ್ಭದಲ್ಲಿ ಈ ಒಂದು SC ST ಸ್ಕೀಮ್ ಅಲ್ಲಿ SC ST ಮಕ್ಕಳು ಏನ್ ಮಾಡ್ಬೋದು ಅಂತಂದ್ರೆ, ಟ್ರೈನಿಂಗ್ ಅನ್ನ ಪಡ್ಕೊಳ್ಬಹುದು ಅಂತ ಹೇಳಿ ಹೇಳ್ಬೋದು ಹೈಯರ್ ಎಜುಕೇಶನ್ಗೆ. ದೆನ್ ನ್ಯಾಷನಲ್ ಶೆಡ್ಯೂಲ್ ಕ್ಲಾಸ್ ಫೈನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಇದು ಏನ್ ಮಾಡ್ತದೆ ಅಂತಂದ್ರೆ, ಇದು ಕೂಡ ಒಂದು SC ST ಜನರಿಗೆ ಇರ್ತಕ್ಕಂಥ ಒಂದು ಸಂಸ್ಥೆ. ನ್ಯಾಷನಲ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ದೋಸ್ ಹೂ ಲೈವ್ ಬಿಲೋ ಪಾವರ್ಟಿ ಲೈನ್, ಅಂದ್ರೆ ಈ ಒಂದು ಸಂಸ್ಥೆ ನ್ಯಾಷನಲ್ ಶೆಡ್ಯೂಲ್ ಕ್ಲಾಸ್ ಫೈನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನ್ ಮಾಡ್ತಂತಂದ್ರೆ, ಯಾರು ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಅದಾರ, ಯಾರು ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಅದಾರಲ್ಲ ಅಂತ ಜನರಿಗೆ, ಯಾರು ಕಡು ಬಡವರು ಅದಾರಲ್ಲ ಅಂತ ಜನರಿಗೆ ಒಂದು ಹಣಕಾಸಿನ ನೆರವನ್ನ ನೀಡ್ತದ ಈ ಸಂಸ್ಥೆ ಅಂತ ಹೇಳಿ ನಾವು ಹೇಳ್ಬೋದು. ಹಣಕಾಸಿನ ನೆರವು ಎದಕ್ಕೆ ಅಂತಂದ್ರೆ, ಅವರ ಒಂದು ಆರ್ಥಿಕ ಸುಧಾರಣೆಗಾಗಿ ಈ ರೀತಿ ಅಂತ ಒಂದು ಅವಕಾಶವನ್ನ ಅದು ನೀಡ್ತದೆ ಅಂತ ಹೇಳಿ ಹೇಳ್ಬೋದು. ಹಾಗೇನೆ ನ್ಯಾಷನಲ್ ಸಫಾಯಿ ಕರ್ಮಚಾರೀಸ್ ಫೈನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಹಾಗೇನೆ ಯಾರು ಸಫಾಯಿ ಕಾರ್ಮಿಕದಲ್ಲಿ ಒಂದು ಕೆಲಸದಲ್ಲಿ ತೊಡಗಿರಲ್ಲ ಅಂಥವ್ರಿಗೂ ಕೂಡ SC ST ಅವರು ಒಂದು ಯಾವ್ದ್ರಲ್ಲಿ ಅಂತಂದ್ರೆ, ಸಫಾಯಿ ಕರ್ಮಚಾರೀಸ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಸ್ವಚ್ಛ ಮಾಡ್ತಕ್ಕಂಥ ಒಂದು ಆಕ್ಟಿವಿಟೀಸ್ ಗಳಲ್ಲಿ ತೊಡಗಿದಂತ
ಜನರಿಗೆ ಏನ್ ಮಾಡ್ತಂತಾರೆ, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಸಫಾಯಿ ಕರ್ಮಚಾರೀಸ್ ಅಂಡ್ ಮ್ಯಾನುವಲ್ ಸ್ಕ್ಯಾವೆಂಜರ್ಸ್ ಅಂಡ್ ದೇರ್ ಡಿಪೆಂಡೆಂಟ್ಸ್. ಅಂದ್ರೆ ಯಾರು ಹೊಲವನ್ನ ಕೈಯಿಂದ ಸ್ವಚ್ಛ ಮಾಡ್ತಾರ, ಮತ್ತೆ ಯಾರು ಸಫಾಯಿ ಮಾಡ್ತಾರ, ಅದು ಮುನ್ಸಿಪಾಲ್ಟಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಜನ ಅಂತ ಹೇಳ್ತೀವಲ್ಲ ಅವರು, ಆಮೇಲೆ ವಿಶೇಷವಾಗಿ ಇವ್ರಿಗೆ ಏನ್ ಮಾಡ್ಯಾರ ಅಂತಂದ್ರೆ, ಈ ಒಂದು ಕಾರ್ಪೊರೇಷನ್ ಅಡಿಯಲ್ಲಿ ಅವ್ರಿಗೆ ಒಂದು ಹಣಕಾಸಿನ ಸಹಾಯವನ್ನ ನೀಡ್ತಕ್ಕಂಥ ಕೆಲಸ ಕೂಡ ಈ ಒಂದು ಶೆಡ್ಯೂಲ್ಡ್ ಕಾಸ್ಟ್ ಇದರಲ್ಲಿ ವೆಲ್ಫೇರ್ ಸ್ಕೀಮ್ ಅಲ್ಲಿ ಕೊಡ್ತಾರ ಅಂತ ಹೇಳಿ ನಾವು ಹೇಳ್ಬೋದು. ಹಾಗೆ ಸ್ಪೆಷಲ್ ಸೆಂಟ್ರಲ್ ಅಸಿಸ್ಟೆನ್ಸ್ ಟು ಶೆಡ್ಯೂಲ್ ಕಾಸ್ಟ್ ಸಬ್ ಪ್ಲಾನ್ ಸ್ಟೇಟ್ಸ್ ಯುಟಿಸ್ ಮಸ್ಟ್ ಫಾರ್ಮುಲೇಟ್ ಸ್ಪೆಷಲ್ ಕಂಪೋನೆಂಟ್ ಪ್ಲಾನ್ಸ್ ಅಂಡ್ ಎನ್ಮಾರ್ಕ್ ಅಂಡ್ ಎನ್ಮಾರ್ಕ್ ಫಂಡ್ ಫಾರ್ ಎಕ್ಸಿಕ್ಯೂಷನ್ ಆಫ್ ದ ಪ್ಲಾನ್. ಸಾಮಾನ್ಯವಾಗಿ ಪರಿಶಿಷ್ಟ ಜಾತಿ ಒಂದು ಉಪಯೋಜನೆ ಅಂತ ಏನು ಹೇಳ್ತೀವಲ್ಲ, ಆ ಉಪಯೋಜನೆಯನ್ನ ಒಂದು ವಿಶೇಷ ಕೇಂದ್ರ ನೆರವು ಏನ್ ಮಾಡ್ತಾ ಅಂತಂದ್ರೆ, ರಾಜ್ಯಗಳಿಗೆ ಮತ್ತು ಯೂನಿಟ್ ಇದು ಕೇಂದ್ರಾಡಳಿತ ಪ್ರದೇಶಗಳಿಗೆ ಯೋಜನೆಗಳನ್ನ ಕಾರ್ಯಗತಗೊಳಿಸಲು ವಿಶೇಷ ಘಟಕ ಯೋಜನೆಗಳನ್ನ ರೂಪಿಸಬೇಕು ಮತ್ತು ಹಣವನ್ನ ಮೀಸಲಿಡಬೇಕು ಅಂತ ಹೇಳ್ತಾರೆ. ಎಸ್ ಟಿ ಪಿ ಎಸ್ ಸಿ ಪಿ ಅಂತ ಹೇಳಿ ಕರಿತೀವಿ ನಾವು, ಎಸ್ ಸಿ ಮಕ್ಕಳಿಗೆ ಮತ್ತು ಎಸ್ ಟಿ ಮಕ್ಕಳಿಗೆ ಒಂದು ಸ್ಪೆಷಲ್ ಪ್ರಾವಿಜನ್ಸ್, ಅವ್ರಿಗೆ ಸ್ಕಾಲರ್ಶಿಪ್ ಇರ್ಬೋದು ಅಥವಾ ಅವರಿಗೆ ಕಂಪ್ಯೂಟರ್ ವಿತರಣೆ ಇರ್ಬೋದು ಅಥವಾ ಬೇರೆ ಯಾವುದೋ ವಿಶೇಷವಾದಂತ ಒಂದು ವ್ಯವಸ್ಥೆ ಇರ್ಬೋದು, ಅವುಗಳನ್ನು ಕೂಡ ಏನ್ ಮಾಡ್ತಾ ಅಂತಂದ್ರೆ ಈ ಒಂದು ಸ್ಕೀಮ್ ಅಲ್ಲಿ ಅಂತ ಮಕ್ಕಳಿಗೆ ಏನಾಗ್ತಾ ಅಂತಂದ್ರೆ ಒಂದು ನೆರವನ್ನ ನೀಡ್ತಾರ ಅಂತ ಹೇಳಿ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಬಂದು ಶೆಡ್ಯೂಲ್ ಶೆಡ್ಯೂಲ್ ಕಾಸ್ಟ್ ಅಲ್ಲಿ ನೆಕ್ಸ್ಟ್ ಕಂಟಿನ್ಯೂ ದ ವೆಂಚರ್ ಕ್ಯಾಪಿಟಲ್ ಫಂಡ್. ವೆಂಚರ್ ಕ್ಯಾಪಿಟಲ್ ಫಂಡ್ ಅಲ್ಲಿ ಟು ಪ್ರಮೋಟ್ ಎಂಟರ್ಪ್ರಿನರ್ಶಿಪ್ ಅಮಂಗ್ ದ ಶೆಡ್ಯೂಲ್ ಕಾಸ್ಟ್ ದ ನೋಡಲ್ ಏಜೆನ್ಸಿ ಈಸ್ IFCI. ಅಂದ್ರೆ ಸಾಮಾನ್ಯವಾಗಿ ಈ ವೆಂಚರ್ ಕ್ಯಾಪಿಟಲ್ ಫಂಡ್ ಅಂತ ಹೇಳಿ ಒಂದು ಸ್ಕೀಮ್ ಅದ, ಆ ಸ್ಕೀಮ್ ಅಡಿಯಲ್ಲಿ ಏನಾಗ್ತದೆ ಅಂತಂದ್ರೆ ಪರಿಶಿಷ್ಟ ಜಾತಿಗಳ ನಡುವೆ ಉದ್ಯಮಶೀಲತೆಯನ್ನ ಉತ್ತೇಜಿಸುವುದು. ಅಂದ್ರೆ ಉದ್ಯಮಶೀಲತೆ ಅಂದ್ರೆ ಏನು ಅಂತಂದ್ರೆ, ಈ ಒಂದು ಯೋಜನೆಯಲ್ಲಿ ಅವರಿಗಾಗಿನ ಎಸ್ ಸಿ ಜನರಿಗೆನ ಏನು ಅಂತಂದ್ರೆ ಒಂದು ಉದ್ಯಮಶೀಲತೆಯನ್ನ ರೂಪಿಸ್ಲಿಕ್ಕೆ ಅಥವಾ ಉದ್ಯಮಶೀಲತೆಯನ್ನ ಉತ್ತೇಜಿಸ್ಲಿಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರದೇ ಆದಂತ ಒಂದು ಉದ್ಯಮಶೀಲತೆ, ಉದ್ಯಮಶೀಲ ಅಂತಂದ್ರೆ ಏನು ಅಂತಂದ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ ಗಳನ್ನ ಮಾಡೋದು. ಅಂದ್ರೆ ಕೆಲವೊಂದು ಸಣ್ಣ ಪುಟ್ಟ ಅಂತಂದ್ರೆ ಗುಡಿ ಕೈಗಾರಿಕೆಗಳನ್ನ ಕಟ್ಟೋದು. ಈಗ ನಾವು ಹೇಳ್ತೀವಿ ಏನಂತ ಉದ್ಯಮಶೀಲತೆ ಅಂದ್ರೆ ಒಂದು ಸಣ್ಣ ಫ್ಯಾಕ್ಟ್ರಿ ಮಾಡೋದು, ಹಪ್ಪಳ ತಯಾರು ಮಾಡೋದು ಅಥವಾ ಶಾವಿಗೆ ಮಷಿನ್, ಈ ತರದೆಲ್ಲ ಒಂದು ಎಸ್ ಸಿ ಎಸ್ ಟಿ ಯಲ್ಲಿ ಉದ್ಯಮಶೀಲತೆಯನ್ನ ಉತ್ತೇಜಿಸ್ಲಿಕ್ಕೆ ಏನ್ ಮಾಡಿದ್ರು, ಈ ವೆಂಚರ್ ಕ್ಯಾಪಿಟಲ್ ಫಂಡ್ ನಿಂದ ಅವರಿಗೆ ಹಣಕಾಸಿನ ನೆರವನ್ನ ಕೊಡ್ತಾರ ಅಂತ ಹೇಳ್ಬಹುದು. ಇದರ ಒಂದು ನೋಡಲ್ ಏಜೆನ್ಸಿ ಯಾವುದು ಅಂತಂದ್ರೆ IFCI ಅಂತ ಹೇಳಿ, ಇದರ ಒಂದು ನೋಡಲ್ ಏಜೆನ್ಸಿ IFCI ಇದನ್ನ ನೋಡ್ಕೊಂತದ. ಹಾಗೆ ನೆಕ್ಸ್ಟ್ ಸ್ಕೀಮ್ ಯಾವುದು ಅಂತಂದ್ರೆ ಸ್ಕೀಮ್ ಆಫ್ ಅಸಿಸ್ಟೆಂಟ್ ಟು ಶೆಡ್ಯೂಲ್ ಕಾಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಅಂದ್ರೆ ಎಸ್ ಸಿ ಜನರಿಗೆ ಇರ್ತಕ್ಕಂತ ಇನ್ನೊಂದು ಕಾರ್ಪೊರೇಷನ್ ಯಾವುದು, ಸ್ಕೀಮ್ ಆಫ್ ಅಸಿಸ್ಟೆನ್ಸ್ ಟು ಶೆಡ್ಯೂಲ್ ಕಾಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಇದೇನ್ ಮಾಡ್ತದೆ ಅಂತಂದ್ರೆ, ಫಂಡ್ಸ್ ಆರ್ ಪ್ರೊವೈಡೆಡ್ ಟು ಸ್ಟೇಟ್ ಶೆಡ್ಯೂಲ್ ಕಾಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಅಂದ್ರೆ ಇದರಿಂದ ಏನಾಗ್ತದೆ ಅಂತಂದ್ರೆ, ಇದು ನ್ಯಾಷನಲ್ ಲೆವೆಲ್ ಅಲ್ಲಿ ಇರ್ತಕ್ಕಂತ ಒಂದು ಸಂಸ್ಥೆ, ಇದು ಸ್ಟೇಟ್ ಲೆವೆಲ್ಗೆ ಒಂದು ಹಣಕಾಸಿನ ನೆರವನ್ನ ಕೊಡ್ತದ ನಿಗಮಕ್ಕೆ. ಆಮೇಲೆ ಆ ಹಣಕಾಸು ನಿಗಮ ಏನ್ ಮಾಡ್ತಂತಂದ್ರೆ ಹಲವಾರು ಎಸ್ ಸಿ ಜನರಿಗೆ ಒಂದು ಸಹಾಯವನ್ನ ನೀಡಿ, ಹಣಕಾಸಿನ ನೆರವನ್ನ ನೀಡಿ ಅವರ ಒಂದು ಆರ್ಥಿಕ ಅಭಿವೃದ್ಧಿಯನ್ನು ಮಾಡ್ತದೆ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಸ್ಕೀಮ್ ಕ್ರೆಡಿಟ್ ಎನ್ಹಾನ್ಸ್ಮೆಂಟ್ ಗ್ಯಾರಂಟಿ ಸ್ಕೀಮ್, ಸಾಲ ವರ್ಧನೆ ಖಾತ್ರಿ ಯೋಜನೆ ಅಂತ ಹೇಳಿ. ದ ಅಬ್ಜೆಕ್ಟಿವ್ ಆಫ್ ದಿಸ್ ಸ್ಕೀಮ್ ಈಸ್ ಟು ಪ್ರೊವೈಡ್ ಫಂಡಿಂಗ್ ಫಾರ್ ಸ್ಟಾರ್ಟ್ಅಪ್ ಎಂಟರ್ಪ್ರಿನರ್ಶಿಪ್ ಎಂಟರ್ಪ್ರಿನರ್ಸ್ ಬಿಲಾಂಗ್ ಟು ಶೆಡ್ಯೂಲ್ ಕಾಸ್ಟ್ ಅಂತ ಹೇಳಿ. ಅಂದ್ರೆ ಯಾರು ಈ ಒಂದು ಸಾಲ ವರ್ಧನೆ ಖಾತ್ರಿ ಯೋಜನೆ ಇದೆಯಲ್ಲ, ಅಂದ್ರೆ ಪ್ರಥಮ ಬಾರಿಗೆ ಯಾರು ಹೊಸ ಒಂದು ಉದ್ಯಮವನ್ನ ರಚನೆ ಮಾಡ್ಲಿಕ್ಕೆ ಹೋಗ್ತಾ ಇದಾರಲ್ಲ, ಅಂತ ಜನರಿಗೆ ಅಥವಾ ಅಂತ ಒಂದು ಕಾಸ್ಟ್ ಶೆಡ್ಯೂಲ್ ಕಾಸ್ಟ್ಗೆ ಏನ್ ಮಾಡ್ತಾರೆ ಅಂತಂದ್ರೆ, ಆರಂಭಿಕ ಉದ್ಯಮಿಗಳಿಗೆ ಅಂದ್ರೆ ಫಸ್ಟ್ ಗೆ ಇವರು ಉದ್ಯಮವನ್ನ ಪ್ರಾರಂಭ ಮಾಡ್ತಕ್ಕಂತ ಒಂದು ಸಂದರ್ಭದಲ್ಲಿ ಅವ್ರಿಗೆ ಏನ್ ಮಾಡ್ತಾರ ಅಂತಂದ್ರೆ ಒಂದು ಹಣಕಾಸಿನ ನೆರವನ್ನ ಕೊಡ್ತಾರ ಅಂತ ಹೇಳಿ ಹೇಳ್ಬೋದು. ದೆನ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆಕ್ಟ್ 1955, ಅನ್ಟಚಬಿಲಿಟಿ ಈಸ್ ಅ ಪನಿಷೇಬಲ್ ಅಫೆನ್ಸ್. ಹಾಗೇನೆ ಒಂದು ಕಾಯ್ದೆನ ಮಾಡಿದ, ಇವರನ್ನ ಯಾರು ಅಸ್ಪೃಶ್ಯರು ಅಂತಾರ, ಅಸ್ಪೃಶ್ಯತೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ನೋಡ್ತಾರಲ್ಲ ಅಂತವ್ರಿಗೆ ಶಿಕ್ಷಾರ್ಹ ಇದೆ ಅಂತ ಹೇಳಿ, ಅದು ಅಸ್ಪೃಶ್ಯತೆಯು ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ. ಅಂದ್ರೆ ಇದು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1955. ಇವರನ್ನ ಅಸ್ಪೃಶ್ಯರು ಅಂತ ಹೇಳಿ ಯಾರಾದ್ರೂ ನೋಡಿದ್ರೆ
ಅವರನ್ನ ಒಂದ್ ಏನು ಬೇರೆ ಬೇರೆ ಅವಾಚ್ಯ ಶಬ್ದಗಳಿಂದ ಆ ತರ ಈ ತರ ಮಾತಾಡಿದ್ರೆ ಏನಾಗ್ತಂತಂದ್ರೆ ಅವ್ರಿಗೆ ಶಿಕ್ಷೆ ಆಗ್ತದೆ ಅಂತ ಹೇಳಿ, ಅದರಿಂದ ಕೂಡ ಏನಾಗ್ತಂತಂದ್ರೆ ಈ ಒಂದು ಕಾಯ್ದೆ ಮೂಲಕ ಅವರನ್ನ ಅಸ್ಪೃಶ್ಯರನ್ನ ಅಥವಾ ಒಂದು ಶೆಡ್ಯೂಲ್ ಕಾಸ್ಟ್ ಜನರನ್ನ ಒಂದು ರಕ್ಷಣೆ ಮಾಡುವಂತ ಒಂದು ಕಾಯ್ದೆ ಕೂಡ ಸರ್ಕಾರ ನೀಡಿದೆ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಒನ್, ಶೆಡ್ಯೂಲ್ ಕಾಸ್ಟ್ಸ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ 1989, ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ 1989 ಕೂಡ ಇದು ಏನ್ ಮಾಡ್ತಂತಂದ್ರೆ ಇವ್ರ ಮೇಲೆ ಏನಾದ್ರೂ ಅಟ್ರಾಸಿಟಿ ಕೇಸ್ಗಳು ಏನಾದ್ರು ಹಾಕಿದ್ರೆ ಅಥವಾ ದೌರ್ಜನ್ಯ ಏನಾದ್ರೂ ಮಾಡ್ತಾ ಇದ್ರಿ, ನೀವು ಎಸ್ ಸಿ ಇದ್ರಿ, ನೀವು ಕಡಿಮೆ ಜಾತಿ ಇದ್ರಿ, ಈ ತರ ಮೇಲ್ಜಾತಿಯವರು ಏನಾದ್ರೂ ಅವ್ರಿಗೆ ಏನಾದ್ರೂ ತೊಂದರೆಗಳನ್ನು ಕೊಡ್ತಾ ಇದ್ರೆ ಅದನ್ನ ತಡೆಗಟ್ಟುವಂತ ಒಂದು ಕಾಯ್ದೆ. ಆ ಕಾಯ್ದೆ ಅಡಿಯಲ್ಲಿ ಏನಾಗ್ತಂತಂದ್ರೆ ಅವ್ರಿಗೆ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಇಸ್ ಪ್ರೊವೈಡೆಡ್ ಟು ಸ್ಟೇಟ್ ಬೈ ದಿ ಸೆಂಟರ್ ಟು ಹ್ಯಾಂಡಲ್ ಮೆನಿ ಸೋಷಿಯಲ್ ಪ್ರಾಬ್ಲಮ್ಸ್. ಅಂದ್ರೆ ಸಾಮಾನ್ಯವಾಗಿ ಹಲವಾರು ಸಾಮಾಜಿಕ ಸಮಸ್ಯೆಗಳು ಏನಿರ್ತಾವಲ್ಲ ಎಸ್ ಸಿ ಎಸ್ ಟಿಗೆ, ಅವುಗಳನ್ನ ನಿಭಾಯಿಸ್ಲಿಕ್ಕೆ ಏನ್ ಮಾಡ್ತಂತಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಹಣಕಾಸಿನ ನೆರವನ್ನ ನೀಡ್ತದ. ಆ ನೆರವಿನ ಮೂಲಕ ಒಂದು ಎಸ್ ಸಿ ಜನರಿಗೆ ಒಂದು ಅಟ್ರಾಸಿಟಿ ತಡೆಯುವಂತ ಒಂದು ದೌರ್ಜನ್ಯವನ್ನು ತಡೆಯುವ ಅಂತ ಸಂದರ್ಭದಲ್ಲಿ ಅವರಿಗೆ ಸಹಾಯವನ್ನ ನೀಡ್ತದ ಅಂತ ಹೇಳಿ ಹೇಳ್ಬೋದು. ಹಾಗೇನೆ ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಸ್ ಎ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಅಂಡ್ ದೇರ್ ರಿಹ್ಯಾಬಿಟೇಷನ್ ಆಕ್ಟ್ 2013. ಹಾಗೇನೆ ಯಾರು ಹಸ್ತಚಾಲಿತ ಸ್ಕ್ಯಾವೆಂಜರ್ಗಳಿಗಾಗಿ ಅಂದ್ರೆ ಆ ಒಂದು ಕೈಯಿಂದನೇ ಏನ್ ಮಾಡ್ತಾರೆ ಅಂತಂದ್ರೆ ಮಲವನ್ನ ಎತ್ತುವುದು ಅಥವಾ ಮಲವನ್ನ ಸ್ವಚ್ಛ ಮಾಡುವುದು ಅಂತವರ ಒಂದು ಏನಂತಂದ್ರೆ ಉದ್ಯೋಗ ನಿಷೇಧ ಮತ್ತು ಅವರ ಪುನರ್ವಸತಿ ಕಾಯ್ದೆ. ಆತರ ಒಂದು ಕೈಯಿಂದ ಯಾರು ಒಂದು ಒಂದು ವೇಸ್ಟ್ ಅಥವಾ ಇದು ಸ್ಕ್ಯಾವೆಂಜ್ ಮಾಡ್ತಿದ್ದಾರೆ ಅಥವಾ ಮಲವನ್ನು ಎತ್ತಾ ಇದ್ದಾರೆ ಅದನ್ನ ತಡೆಯುವುದು ಅಥವಾ ನಿಷೇಧ ಮತ್ತು ಅವರ ಒಂದು ಪುನರ್ವಸತಿ ಕಾಯ್ದೆ 2013, ಅದು ಏನ್ ಮಾಡ್ತಾ ಇದೆ ಅಂತಂದ್ರೆ ಟು ಎಲಿಮಿನೇಟ್ ಡ್ರೈ ಲ್ಯಾಟ್ರಿನ್ಸ್ ಅಂಡ್ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್, ಅಂದ್ರೆ ಯಾವುದೇ ರೀತಿಯಿಂದ ಅವರನ್ನ ಮಲ ಎತ್ತುವಂತ ಕೆಲಸ ಮಾಡಿಸಬಾರ್ದು ಅಂತ ಹೇಳಿ ಏನ್ ಮಾಡಿದೆ ಅಂತಂದ್ರೆ ಅದನ್ನ ತೆಗೆದು ಹಾಕ್ಲಿಕ್ಕೆ ಒಂದು ಸಹಾಯವನ್ನ ಮಾಡಿದೆ ಅಂತ ಹೇಳಿ ಹೇಳ್ಬೋದು. ಅದಕ್ಕಾಗಿ ಈಗ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇವರು ಈಗ ಮಲವನ್ನ ಎತ್ತುವುದಿಲ್ಲ, ಇವ್ರೇನ್ ಮಾಡ್ತಾರೆ ಅಂತ ಮಷಿನ್ಗಳನ್ನ ಬಳಕೆ ಮಾಡುವ ಮೂಲಕ ಈಗ ಸ್ವಚ್ಛತೆಯನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಅದಕ್ಕಾಗಿ ಅವರು ಕೈಯಿಂದ ಯಾವುದೇ ರೀತಿಯಾದಂತಹ ಒಂದು ಮಲವನ್ನ ಅವರು ಎತ್ತಿ ಹಾಕೋದಿಲ್ಲ ಅಥವಾ ಸ್ವಚ್ಛ ಮಾಡೋದಿಲ್ಲ. ನೆಕ್ಸ್ಟ್ ಸ್ಕೀಮ್, ನೆಕ್ಸ್ಟ್ ಪ್ರಧಾನ ಮಂತ್ರಿ ಆದರ್ಶ ಗ್ರಾಮ ಯೋಜನಾ ಸ್ಟಾರ್ಟೆಡ್ ಇನ್ 2015 ಟು ಪ್ರೊವೈಡ್ ಹೊಲಿಸ್ಟಿಕ್ ಡೆವಲಪ್ಮೆಂಟ್ ಇನ್ ವಿಲೇಜಸ್ ಹ್ಯಾವಿಂಗ್ ಮೋರ್ ದ್ಯಾನ್ 50% ಶೆಡ್ಯೂಲ್ ಕಾಸ್ಟ್ ಪಾಪ್ಯುಲೇಷನ್. ಅಂದ್ರೆ ಹಳ್ಳಿಗಳಲ್ಲಿ 50% ಜನಸಂಖ್ಯೆ 50%ಕ್ಕಿಂತ ಜಾಸ್ತಿ ಜನಸಂಖ್ಯೆ ಇರುವಂತ ಒಂದು ಹಳ್ಳಿಗಳಲ್ಲಿ ಏನ್ ಮಾಡಿದೆ ಅಂತಂದ್ರೆ ಈ ಒಂದು ಸಮಗ್ರ ಅಭಿವೃದ್ಧಿಯನ್ನು ಒದಗಿಸ್ಲಿಕ್ಕೆ ಈ ಒಂದು ಕಾರ್ಯಕ್ರಮ ಅಥವಾ ಈ ಒಂದು ಯೋಜನೆ ಸ್ಟಾರ್ಟ್ ಆಗಿದೆ. ಅದರ ಹೆಸರು ಪ್ರಧಾನ ಮಂತ್ರಿ ಆದರ್ಶ ಗ್ರಾಮ ಯೋಜನೆ ಅಂತೇಳಿ. ನೆಕ್ಸ್ಟ್ ಒನ್, ಬಾಬು ಜಗಜೀವನ್ ರಾಮ್ ಛತ್ರವಾಸ್ ಯೋಜನೆ ಅಂತ. ಬಾಬು ಜಗಜೀವನ್ ರಾಮ್ ಛತ್ರವಾಸ್ ಯೋಜನಾ ಟು ಪ್ರೊವೈಡ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಅಟ್ ಹೈಯರ್ ಸೆಕೆಂಡರಿ ಟು ಯೂನಿವರ್ಸಿಟಿ ಲೆವೆಲ್. ನೋಡಿ, ಬಾಬು ಜಗಜೀವನ್ ರಾಮ್ ಛತ್ರವಾಸ್ ಯೋಜನೆ ಇದು ಏನ್ ಮಾಡ್ತದೆ ಅಂತಂದ್ರೆ ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ ಒಂದು ಓದ್ತಕ್ಕಂತ ಅಥವಾ ಉನ್ನತ ಮಾಧ್ಯಮಿಕ ವ್ಯಾಸಂಗ ಮಾಡ್ತಕ್ಕಂತ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಫೆಸಿಲಿಟಿಯನ್ನ ಇದು ಕೊಡ್ತದೆ. ನಿಮ್ಗೆ ಉದಾಹರಣೆಗೆ ಹೇಳ್ಬೇಕಂತ ನಮ್ಮ ಯೂನಿವರ್ಸಿಟಿಯಲ್ಲಿ ಕೂಡ ಬಾಬು ಜಗಜೀವನ್ ರಾಮ್ ಹಾಸ್ಟೆಲ್ ಅಂತಿದೆ, ಈ ಒಂದು ಸ್ಕೀಮ್ ಅಲ್ಲಿ ಅದನ್ನ ರಚನೆ ಮಾಡಿದ್ದಾರೆ ಅಂತ ಹೇಳಿ ಹೇಳ್ಬೋದು. ಅಂದ್ರೆ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಯಾರು ಓದ್ತಿರ್ತಾರಲ್ಲ ಅಂತವ್ರಿಗೆ ಒಂದು ವಾಸಕ್ಕಾಗಿ ಅಥವಾ ಇರ್ಲಿಕ್ಕೆ ಈ ಒಂದು ವ್ಯವಸ್ಥೆಯನ್ನ ಈ ಯೋಜನೆ ಅಡಿಯಲ್ಲಿ ಕೊಡ್ತಾರ. ನೆಕ್ಸ್ಟ್ ಒನ್, ಶೆಡ್ಯೂಲ್ ಟ್ರೈಬ್ ವೆಲ್ಫೇರ್ ಸ್ಕೀಮ್ಸ್, ಅಂದ್ರೆ ಪರಿಶಿಷ್ಟ ಪಂಗಡದ ಕಲ್ಯಾಣ ಯೋಜನೆಗಳು. ಇದು ಕೂಡ ಏನ್ ಮಾಡ್ತಂತಂದ್ರೆ ಈ ಒಂದು ಪರಿಶಿಷ್ಟ ಜನಾಂಗದ ಅಭಿವೃದ್ಧಿಗಾಗಿ, ಪರಿಶಿಷ್ಟ ಪಂಗಡ ಜನರ ಅಭಿವೃದ್ಧಿಗಾಗಿ ಏನ್ ಮಾಡ್ತಂತಾರೆ ಹಲವಾರು ಒಂದು ಯೋಜನೆಗಳನ್ನ ಹಾಕೊಂಡದ. ಅದ್ರಲ್ಲಿ ಏನ್ ಮಾಡ್ತಂತಂದ್ರೆ ಟು ಪ್ರೊವೈಡ್
ಅಂಡರ್ ಆರ್ಟಿಕಲ್ 275 ಸಬ್ ಕ್ಲಾಸ್ 1 ದ ಸೆಂಟ್ರಲ್ ಗೌರ್ಮೆಂಟ್ ಆನ್ಯುವಲಿ ಗ್ರ್ಯಾಂಟ್ 100% ಏಡ್ ಟು ಸ್ಟೇಟ್ ಗೌರ್ಮೆಂಟ್. ಅಂದ್ರೆ ಈ ಒಂದು ಸಂವಿಧಾನದ ವಿಧಿ 775 ಸಬ್ ಕ್ಲಾಸ್ 1ರಲ್ಲಿ ಏನಾಗ್ತದೆ ಅಂತಂದ್ರೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಇವರ ಒಂದು ಕಲ್ಯಾಣಕ್ಕಾಗಿ, ಬುಡಕಟ್ಟು ಜನಾಂಗದ ಕಲ್ಯಾಣಕ್ಕಾಗಿ ವಾರ್ಷಿಕವಾಗಿ 100ಕ್ಕೆ 100ರಷ್ಟು 100% ನೆರವು ಅವರಿಗೆ ಕೊಡ್ತದೆ ಸ್ಟೇಟ್ ಗೌರ್ಮೆಂಟ್ಗೆ ಅಂತ ಹೇಳ್ಬೋದು. ದೆನ್ ಟು ಪ್ರೊವೈಡ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಫಾರ್ ಮೈನರ್ ಫಾರೆಸ್ಟ್ ಪ್ರೊಡಕ್ಷನ್ಸ್. ಅಂದರೆ ಸಾಮಾನ್ಯವಾಗಿ ಆ ಬುಡಕಟ್ಟು ಸಣ್ಣ ಅರಣ್ಯ ಉತ್ಪಾದನೆಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ. ಸಾಮಾನ್ಯವಾಗಿ ಫಾರೆಸ್ಟಲ್ಲಿ ಸಿಗ್ತಕ್ಕಂಥ ಒಂದು ಏನು ಉತ್ಪನ್ನಗಳದಾವಲ್ಲ, ಆ ಉತ್ಪನ್ನಗಳಲ್ಲಿ ಅವ್ರಿಗೆ ಏನು ಅಂತಂದ್ರೆ ಕನಿಷ್ಠ ಮಟ್ಟದ ಒಂದು ಬೆಂಬಲ ಬೆಲೆಯನ್ನ ಕೊಡಬೇಕು ಅಂತ ಹೇಳಿ ಕೂಡ ಅವರಿಗೆ ಒಂದು ಸಹಾಯ ಮಾಡ್ತಾರೆ. ಯಾಕೆ ಅಂತಂದ್ರೆ ಅವರು ಜೇನು ತಯಾರಿಕೆ ಮಾಡ್ತಾರ, ಅನೇಕ ಒಂದು ಮೆಡಿಸಿನ್ಸ್ಗಳನ್ನ ರೆಡಿ ಮಾಡ್ತಾರ, ಅನೇಕ ಹಲವಾರು ಉತ್ಪನ್ನಗಳನ್ನ ಅವ್ರು ರೆಡಿ ಮಾಡ್ತಿರ್ತಾರ. ಅಂತ ಒಂದು ರೆಡಿ ಮಾಡಿದಂತ ಒಂದು ಉತ್ಪನ್ನಗಳಿಗೆ ಒಂದು ಬೆಂಬಲಿತವಾದಂತ ಕನಿಷ್ಠ ಬೆಂಬಲಿತವಾದಂತ ಒಂದು ಪ್ರೈಸು ಅಥವಾ ಬೆಲೆ ಅವ್ರು ಸಿಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಸರ್ಕಾರ ಒಂದು ಕಾರ್ಯಕ್ರಮವನ್ನ ಅವ್ರಿಗೆ ಕೊಡ್ತದೆ. ದೆನ್ ಪ್ರಮೋಟ್ ಟ್ರೈಬಲ್ ಕಲ್ಚರ್ ಬೈ ಸಪೋರ್ಟಿಂಗ್ ಟ್ರೈಬಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಆ್ಯಂಡ್ ಟ್ರೈಬಲ್ ಫೆಸ್ಟಿವಲ್ಸ್. ಅಂದರೆ ಅವರ ಒಂದು ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳು, ಅಂದರೆ ಇವ್ರಿಗೋಸ್ಕರನೇ ಬುಡಕಟ್ಟು ಜನಾಂಗದವರ ಒಂದು ಕಲ್ಚರು ಉಳಿಲಿ ಅಂತ ಹೇಳಿ ಅಥವಾ ಅವ್ರ ಹಬ್ಬ ಹರಿದಿನಗಳು ಇರಲಿ ಅಂತ ಹೇಳಿ ಏನ್ ಮಾಡ್ತಾರ ಅಂತಂದ್ರೆ, ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳು ಮತ್ತು ಬುಡಕಟ್ಟು ಹಬ್ಬಗಳನ್ನ ಬೆಂಬಲಿಸುವ ಮೂಲಕ ಬುಡಕಟ್ಟು ಸಂಸ್ಥೆಯನ್ನ ಉತ್ತೇಜಿಸಲಾಗ್ತದೆ ಈ ಒಂದು ಸ್ಕೀಮ್ ಅಲ್ಲಿ. ನೆಕ್ಸ್ಟ್ ಒನ್, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಸ್ಕೀಮ್ಸ್. ಅಂದ್ರೆ ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣ ಕಾರ್ಯಕ್ರಮಗಳು. ದೇರ್ ಆರ್ ಮಲ್ಟಿಪಲ್ ಸ್ಕೀಮ್ಸ್ ವಿಚ್ ಆರ್ ಗಿವನ್ ಬಿಲೋ. ಇಲ್ಲಿ ಕೂಡ ಹಲವಾರು ಸ್ಕೀಮ್ಗಳನ್ನ ನಾವು ನೋಡ್ತೀವಿ, ಯೋಜನೆಗಳನ್ನ ನೋಡ್ತೀವಿ, ಅವುಗಳನ್ನ ಈ ಕೆಳಗಿನಂತೆ ಕೊಡಲಾಗಿದೆ. ಎಜುಕೇಷನ್ ಎಂಪವರ್ಮೆಂಟ್, ಶೈಕ್ಷಣಿಕ ಸಬಲೀಕರಣ. ಇನ್ ದಿಸ್ ಸ್ಕೀಮ್ ಸ್ಕಾಲರ್ಶಿಪ್ ಫ್ರಾಮ್ ಪ್ರೀ ಮೆಟ್ರಿಕ್ ಲೆವೆಲ್ ಟು ಹೈಯರ್ ಎಜುಕೇಷನ್. ಇಲ್ಲಿ ಕೂಡ ಪೂರ್ವ ಮೆಟ್ರಿಕ್ದಿಂದ ಹಿಡಿದು ಒಂದು ಹೈಯರ್ ಎಜುಕೇಷನ್ ಅಂದರೆ ಉನ್ನತ ಶಿಕ್ಷಣದವರಿಗೆ ಕೂಡ ಏನು ಮಾಡ್ತಾರೆ ಅಂತಂದರೆ, ಬ್ಯಾಕ್ವರ್ಡ್ ಕ್ಲಾಸ್ನವ್ರಿಗೆ ಕೂಡ ಏನು ಮಾಡ್ತಾರೆ ಅಂತಂದರೆ ಒಂದು ಸ್ಕಾಲರ್ಶಿಪ್ ಕೊಡುವಂಥ ಅವಕಾಶವನ್ನು ಕೊಡ್ತಾರೆ. ದೆನ್ ಮಹಿಳಾ ಸಮೃದ್ಧಿ ಯೋಜನೆ. ಇನ್ ಮಹಿಳಾ ಸಮೃದ್ಧಿ ಯೋಜನೆ ಟು ಪ್ರೊವೈಡ್ ಮೈಕ್ರೋ ಫೈನಾನ್ಸ್ ಟು ವುಮೆನ್ ಎಂಟರ್ಪ್ರಿನಾರ್ಸ್. ಅಂದರೆ ಸಾಮಾನ್ಯವಾಗಿ ಮಹಿಳಾ ಸಮೃದ್ಧಿ ಯೋಜನೆಯಲ್ಲಿ ಏನಾಗ್ತದೆ ಅಂತಂದರೆ, ಮಹಿಳಾ ಉದ್ಯಮಿಗಳಿಗೆ ಕಿರು ಬಂಡವಾಳ ಒದಗಿಸುವುದು. ಮೈಕ್ರೋ ಫೈನಾನ್ಸ್ ಅಂದರೆ ಅವರಿಗೆ ಯಾವುದಾದ್ರೂ ಉದ್ಯೋಗವನ್ನು ಮಾಡ್ತೀನಿ ಅಂತಂದರೆ, ಅವರಿಗೆ ಒಂದು ಯಾವುದು ಉದ್ಯಮಶೀಲತೆಯನ್ನು ಕೈಗೊಳ್ತಾ ಇದ್ದೀನಿ ಅಂತಂದರೆ ಅವ್ರಿಗೆ ಏನು ಮಾಡ್ತಾರೆ ಅಂತಂದರೆ ಒಂದು ಕಿರು ಸಾಲದ ಯೋಜನೆ ಅಥವಾ ಕಿರು ಬಂಡವಾಳವನ್ನು ಒದಗಿಸುವಂಥ ಕಾರ್ಯಕ್ರಮ ಇದು. ಅದಕ್ಕೆ ನಾವೇನು ಕರಿತೀವಿ, ಮಹಿಳಾ ಸಮೃದ್ಧಿ ಯೋಜನೆ ಅಂತ ಕರಿತೀವಿ. ದೆನ್ ಸ್ವರ್ಣಿಮ ಸ್ಪೆಷಲ್ ಸ್ಕೀಮ್ ಟು ಪ್ರಮೋಟ್ ಸೆಲ್ಫ್ ಡಿಪೆಂಡೆನ್ಸ್ ಅಮಂಗ್ ವುಮೆನ್. ಇದು ಕೂಡ ಏನಾಗ್ತದೆ ಅಂತಂದರೆ, ಸ್ವರ್ಣಿಮ ವಿಶೇಷ ಯೋಜನೆ ಅನ್ನೋದು ಕೂಡ ಒಂದು ಬ್ಯಾಕ್ವರ್ಡ್ ಕ್ಲಾಸ್ಗೆ ಇರ್ತಕ್ಕಂಥ ಒಂದು ಸ್ಕೀಮು. ಆ ಸ್ಕೀಮಲ್ಲಿ ಏನು ಮಾಡಲಾಗ್ತದೆ ಅಂತಂದರೆ, ಮಹಿಳೆಯರಲ್ಲಿ ಸ್ವಯಂ ಅವಲಂಬನೆಯನ್ನು ಉತ್ತೇಜಿಸಲಿಕ್ಕೆ. ಅಂದರೆ ಸ್ವಯಂ ಅವಲಂಬನೆ ಅಂತಂದರೆ ಏನು ಅಂತಂದರೆ, ಸ್ವಾವಲಂಬನೆ ಅಂದರೆ ಸಾಮಾನ್ಯವಾಗಿ ತಾವು ದುಡಿಯೋದು, ತಾವು ಖರ್ಚು ಮಾಡೋದು ಅಥವಾ ಇತರರ ಮೇಲೆ ಅವಲಂಬನೆ ಆಗದೆ ಅವರು ಕೂಡ ಸ್ವಾವಲಂಬಿ ಆಗಲಿಕ್ಕೆ ಕೂಡ ಏನು ಮಾಡ್ತಾರೆ ಅಂತಂದರೆ, ಈ ಯೋಜನೆ ಅವರಿಗೆ ಬೆಂಬಲ ನೀಡ್ತದೆ ಅಂತೇಳಿ ಹೇಳ್ಬೋದು. ದೆನ್ ಅಸಿಸ್ಟೆನ್ಸ್ ಟು ವಾಲಂಟರಿ ಆರ್ಗನೈಸೇಷನ್ ಫಾರ್ ದ ವೆಲ್ಫೇರ್ ಆಫ್ ಒಬಿಸೀಸ್. ಅಂದರೆ ಸಾಮಾನ್ಯವಾಗಿ ಯಾರು ಹಿಂದುಳಿದ ವರ್ಗದವರಿಗೆ ಆಗಿ ಕೆಲಸ ಮಾಡ್ತಕ್ಕಂಥ ಸ್ವಯಂ ಸೇವಾ ಸಂಸ್ಥೆಗಳಿದಾವಲ್ಲ, ಆ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಕೂಡ ಒಂದು ಏನು ಮಾಡ್ತಾರೆ ಅಂತಂದರೆ, ಸಹಾಯ ಮಾಡ್ತಕ್ಕಂಥ ಕೆಲಸ ಕೂಡ ಈ ಒಂದು ವೆಲ್ಫೇರ್ ಸ್ಕೀಮಲ್ಲಿ ಬರ್ತದೆ. ಪ್ರಮೋಟ್ ದ ಇನ್ ಇನ್ವಾಲ್ವ್ಮೆಂಟ್ ದ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಫೈನಾನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಈ ಒಂದು ಕಾರ್ಪೊರೇಷನ್ ಇದೆ, ಆ ಕಾರ್ಪೊರೇಷನ್ ಮೂಲಕ ಏನು ಮಾಡ್ತಾರೆ ಅಂತಂದರೆ, ಟು ಇಂಪ್ರೂವ್ ಎಜುಕೇಷನ್ ಆ್ಯಂಡ್ ಸೋಷಿಯೋ ಎಕನಾಮಿಕ್ ಕಂಡೀಷನ್ ಆಫ್ ಪೀಪಲ್ ಕಮಿಂಗ್ ಅಂಡರ್ ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಂಡ್ ಹೆಲ್ಪ್ ದೆಮ್ ಟು ಸ್ಟಾರ್ಟ್ ಇನ್ಕಮ್ ಜನರೇಟಿಂಗ್ ಆಕ್ಟಿವಿಟೀಸ್ ಟು ದೇರ್ ಓನ್. ಅಂದರೆ ಸಾಮಾನ್ಯವಾಗಿ ಈ ಒಂದು ಕಾರ್ಪೊರೇಷನ್ ಅಡಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ, ಸ್ವಯಂ ಸೇವಾ ಸಂಸ್ಥೆಗಳಿಗೆ ಸಹಾಯ ಮಾಡ್ತದೆ. ಆ ಸ್ವಯಂ ಸೇವಾ ಸಂಸ್ಥೆಯ ಮೂಲಕ ಒಂದು ಕಾರ್ಪೊರೇಷನ್ ಮೂಲಕ ಏನು ಮಾಡ್ತಾರೆ ಅಂತಂದರೆ, ಈ ಒಂದು ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಒಂದು ಸ್ಥಿತಿಗತಿ ವೃದ್ಧಿಸಲಿಕ್ಕೆ ಏನು ಮಾಡ್ತಾರೆ ಅಂತಂದರೆ ಅವರಿಗೆ ಸಹಾಯ ಮಾಡ್ತಾರೆ. ಆಮೇಲೆ ಅವರಿಗೆ ಏನು ಮಾಡ್ತಾರೆ ಅಂತಂದರೆ, ಆದಾಯ ಉತ್ಪನ್ನಕಾರಕ ಚಟುವಟಿಕೆಗಳನ್ನ ಪ್ರಾರಂಭಿಸಲಿಕ್ಕೆ ಅವರಿಗೆ ಸಹಾಯವನ್ನು ಈ ಒಂದು ಸ್ಕೀಮಲ್ಲಿ ಮಾಡಲಾಗ್ತದೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಬಂದು ಮೈನಾರಿಟಿ ಕಮ್ಯುನಿಟಿ ವೆಲ್ಫೇರ್ ಸ್ಕೀಮ್ಸ್, ಅಲ್ಪಸಂಖ್ಯಾತ ಸಮುದಾಯದ ಕಲ್ಯಾಣ ಯೋಜನೆಗಳು.
There are plenty of schemes launched by Government of India for the upliftment of the people belonging to minority community. ಯಾರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಾರಲ್ಲ ಅಂತ ಜನರ ಒಂದ ಉನ್ನತಿಗಾಗಿ ಭಾರತ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನ ಪ್ರಾರಂಭಿಸಿದೆ ಅಂತ ಹೇಳಿ ಹೇಳ್ಬೋದು. ಆ ಕಾರ್ಯಕ್ರಮದಲ್ಲಿ ಈ ಕೆಳಗಿನ ಕಾರ್ಯಕ್ರಮಗಳನ್ನ ಕೆಲವೊಂದು ಉದಾಹರಣೆಯಾಗಿ ನಾವು ನೋಡಬಹುದು. ದೇರ್ ಇಸ್ ಫಸ್ಟ್ ಒನ್ ನೈ ರೋಶಿನಿ ಅಂತ. ನೈ ರೋಶಿನಿ ಅಂತಂದ್ರೆ ಹೊಸ ಒಂದು ದೃಷ್ಟಿ ಅಥವಾ ಹೊಸ ಒಂದು ಬೆಳಕು ಅಂತ ಹೇಳಿ. ಇನ್ ದಿಸ್ ಸ್ಕೀಮ್ ಆ ಸ್ಕೀಮ್ ಫಾರ್ ವುಮೆನ್ ಟು ಪ್ರೊವೈಡ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಟ್ರೈನಿಂಗ್ ಅಂದ್ರೆ ಈ ಒಂದು ಸ್ಕೀಮ್ ಅಲ್ಲಿ ಏನ್ ಮಾಡಲಾಗ್ತದೆ ಅಂತಂದ್ರೆ ಮಹಿಳೆಯರಿಗೆ ನಾಯಕತ್ವ ಅಭಿವೃದ್ಧಿ ತರಬೇತಿಯನ್ನ ನೀಡುವ ಯೋಜನೆ ಅಂತಂದ್ರೆ ನೈ ರೋಶಿನಿ ಅಂತಂದ್ರೆ ಮಹಿಳೆಯರಿಗೆ ಒಂದು ಅವರ ಒಂದು ನಾಯಕತ್ವ ಅಭಿವೃದ್ಧಿ ಆಗುವಂತ ಒಂದು ನಿಟ್ಟಿನಲ್ಲಿ ಅವರಿಗೆ ತರಬೇತಿಯನ್ನ ಕೊಡುವಂತ ಒಂದು ಸ್ಕೀಮು ಅಂತ ಹೇಳಿ ಹೇಳ್ಬೋದು. ದೆನ್ ಸ್ಕಾಲರ್ಶಿಪ್ ಸ್ಕೀಮ್ಸ್ ಫ್ರಾಮ್ ಪ್ರೀ ಮ್ಯಾಟ್ರಿಕ್ ಟು ಹೈಯರ್ ಎಜುಕೇಷನ್ ಫಾರ್ ಸ್ಟೂಡೆಂಟ್ಸ್ ಬಿಲಾಂಗಿಂಗ್ ಟು ಮೈನಾರಿಟಿ ಕಮ್ಯುನಿಟೀಸ್. ಯಾರು ಒಂದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಸ್ಟೂಡೆಂಟ್ಸ್ ಇದ್ದಾರಲ್ಲ, ವಿದ್ಯಾರ್ಥಿಗಳಿದಾರಲ್ಲ, ಅಂಥ ವಿದ್ಯಾರ್ಥಿಗಳಿಗೆ ಕೂಡ ಪ್ರೀ ಮ್ಯಾಟ್ರಿಕ್ನಿಂದ ಹಿಡಿದು ಒಂದು ಹೈಯರ್ ಎಜುಕೇಷನ್ವರೆಗೆ ಕೂಡ ಏನು ಮಾಡ್ತಾರೆ ಅಂತಂದರೆ ಶಿಷ್ಯ ವೇತನವನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ದೆನ್ ನೆಕ್ಸ್ಟ್ ಒನ್ ಸ್ಕೀಮ್ ಸೀಕೋ ಔರ್ ಕಮಾವು. ಸೀಕೋ ಔರ್ ಕಮಾವು ಅಬ್ಜೆಕ್ಟಿವ್ ಈಸ್ ಟು ಪ್ರೊವೈಡ್ ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ಅವ್ರಿಗೆ ಒಂದು ಕಲೀರಿ ಮತ್ತು ಬದುಕ್ರಿ ಅಂತ, ಅಂದರೆ ಕಲೀರಿ ಮತ್ತು ಗಳಿಸ್ರಿ ಅನ್ನುವಂಥ ಒಂದು ಸ್ಕೀಮ್ ಇದು. ಸೀಕೋ ಅವ್ರ ಕಮಾವು ಅಂತ ಹಿಂದಿನಲ್ಲಿ ಬರ್ತಾ ಇದು. ಅದು ಇದರ ಒಂದು ಉದ್ದೇಶ ಏನು ಅಂತಂದರೆ ಟು ಪ್ರೊವೈಡ್ ಟು ದ ಅಬ್ಜೆಕ್ಟಿವ್ ಆಫ್ ದಿಸ್ ಸ್ಕೀಮ್ ಈಸ್ ಅಬ್ಜೆಕ್ಟಿವ್ ಇಸ್ ದಿಸ್ ಸ್ಕೀಮ್ ಈಸ್ ಟು ಪ್ರೊವೈಡ್ ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ಮಹಿಳೆಯರಿಗೆ ಜನರಲ್ ಇರ್ತಕ್ಕಂಥ ಒಂದು ಕೌಶಲ್ಯ ಅಭಿವೃದ್ಧಿಯನ್ನು ಒದಗಿಸುವುದು. ಇದರ ಮುಖ್ಯವಾದಂಥ ಒಂದು ಉದ್ದೇಶ ಅವರಲ್ಲಿ ಕೌಶಲ್ಯವನ್ನು ಒದಗಿಸುವಂಥ ಕೆಲಸ ಈ ಒಂದು ಸ್ಕೀಮಲ್ಲಿ ಮಾಡಲಾಗ್ತದೆ. ನೆಕ್ಸ್ಟ್ ಜಿಯೋ ಪಾರ್ಸಿ. ಜಿಯೋ ಪಾರ್ಸಿ ಪಾರ್ಸಿ ಅನ್ನೋದು ಕೂಡ ಒಂದು ಜನಾಂಗ, ಅವರು ಕೂಡ ಮೈನಾರಿಟಿ ಜನಾಂಗ ಅಂತ ಹೇಳ್ತೀವಿ ಅಥವಾ ಮೈನಾರಿಟಿ ಕಮ್ಯುನಿಟಿ ಅಂತ ಹೇಳ್ತೀವಿ. ಪಾರ್ಸಿ ಜಿಯೋ ಪಾರ್ಸಿ ಸ್ಕೀಮ್ ಟು ಸ್ಟಾಪ್ ದ ಡಿಕ್ಲೈನ್ ಆಫ್ ದಿ ಪಾರ್ಸಿ ಪಾಪ್ಯುಲೇಷನ್. ಈ ಸ್ಕೀಮ್ ಅನ್ನ ಈಗ ಸ್ಟಾಪ್ ಮಾಡಲಾಗಿದೆ. ಯಾಕೆ ಅಂತಂದ್ರೆ ಈಗ ಪಾರ್ಸಿ ಅನ್ನುವಂಥ ಒಂದು ಜನಸಂಖ್ಯೆ ಏನಾಗಿದೆ ಅಂತಂದ್ರೆ ಅದು ಅಷ್ಟು ಭಾಳ ಇಲ್ಲ. ಈಗ ಕುಸಿತವನ್ನ ಏನಾಗಿದೆ ಅಂತಂದ್ರೆ ಅಲ್ಲಿ ಕುಸಿತ ಆಗಿದೆ. ಅಂದ್ರೆ ಅಲ್ಲಿ ಪಾರ್ಸಿ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಪಾರ್ಸಿ ಜನರಿಗಾಗಿ ಏನ್ ಮಾಡಿಲ್ಲ, ಈ ಸ್ಕೀಮ್ ಅನ್ನ ಈಗ ಸ್ಟಾಪ್ ಮಾಡಲಾಗಿದೆ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಒಂದು ಸ್ಕೀಮ್ ಮೈನಾರಿಟಿ ಸೈಬರ್ ಗ್ರಾಮ್. ಇನ್ ಮೈನಾರಿಟಿ ಸೈಬರ್ ಗ್ರಾಮ್ ಟು ಇಂಟ್ರೊಡ್ಯೂಸ್ ಡಿಜಿಟಲ್ ಲಿಟ್ರೆಸಿ ಸ್ಕಿಲ್ ಅಮಂಗ್ ಮೈನಾರಿಟೀಸ್ ಅಂದ್ರೆ ಈ ಒಂದು ಸ್ಕೀಮಿನ ಒಂದು ಮೈನಾರಿಟಿ ಸೈಬರ್ ಗ್ರಾಮ್ ಇದ್ರ ಸ್ಕೀಮಿನ ಒಂದು ಉದ್ದೇಶ ಏನು ಅಂತಂದ್ರೆ ಸಾಮಾನ್ಯವಾಗಿ ಅಲ್ಪಸಂಖ್ಯಾತರಲ್ಲಿ ಡಿಜಿಟಲ್ ಸಾಕ್ಷರತೆ ಕೌಶಲ್ಯವನ್ನ ಪರಿಚಯಿಸುವುದು. ಅಂದ್ರೆ ಒಂದು ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನ ಅಥವಾ ಮೈನಾರಿಟಿ ಜನರಿಗೆ ಒಂದು ಕಂಪ್ಯೂಟರು ಅಥವಾ ಡಿಜಿಟಲ್ ಅಂದ್ರೆ ಒಂದು ಡಿಜಿಟಲ್ ಬಗ್ಗೆ ಏನ್ ಮಾಡೋದು ಅಂತಂದ್ರೆ ಸಾಕ್ಷರತೆ ಕೌಶಲ್ಯಗಳನ್ನ ಒಂದು ಅಲ್ಪಸಂಖ್ಯಾತರಲ್ಲಿ ತರುವಂತ ಕೆಲಸ ಈ ಒಂದು ಸ್ಕೀಮು ಮಾಡ್ತದೆ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಒನ್ ಡಿಫ್ರೆಂಟ್ಲಿ ಏಬಲ್ ವೆಲ್ಫೇರ್ ಸ್ಕೀಮ್ಸ್ ಅಂದ್ರೆ ವಿಭಿನ್ನ ಸಾಮರ್ಥ್ಯ ಕಲ್ಯಾಣ ಸೇವೆಗಳು. ದೇರ್ ಆರ್ ಆಲ್ಸೋ ಸ್ಕೀಮ್ಸ್ ಲಾಂಚ್ಡ್ ಫಾರ್ ದ ವೆಲ್ಫೇರ್ ಆಫ್ ಡಿಫ್ರೆಂಟ್ಲಿ ಏಬಲ್ ಪೀಪಲ್. ಸಮ್ ಆಫ್ ದೀಸ್ ಸ್ಕೀಮ್ಸ್ ಆರ್ ಗಿವನ್ ಬಿಲೋ ಅಂದ್ರೆ ಇಲ್ಲಿ ಕೂಡ ಏನಂತಂದ್ರೆ ಇಲ್ಲಿ ಕೂಡ ಹಲವಾರು ಒಂದು ವಿಭಿನ್ನ ಸಾಮರ್ಥ್ಯದ ಜನರ ಕಲ್ಯಾಣಕ್ಕಾಗಿ ಹಲವಾರು ಯೋಜನೆಗಳನ್ನ ಪ್ರಾರಂಭ ಮಾಡಲಾಗಿದೆ. ಈ ಯೋಜನೆಗಳಲ್ಲಿ ಕೆಲವೊಂದು ಈ ಕೆಳಗಿನಂತೆ ಇದಾವೆ ಅಂತ ಹೇಳಿ ನಾವು ಹೇಳ್ಬೋದು. ಇನ್ ದ್ಯಾಟ್ ಫಸ್ಟ್ ಒನ್ ಸುಗಮ್ಯ ಭಾರತ ಅಭಿಯಾನ. ಇನ್ ಸುಗಮ ಭಾರತ ಅಭಿಯಾನ ಟು ಹೆಲ್ಪ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಟು ಹ್ಯಾವ್ ಬೆಟರ್ ಆಕ್ಸೆಸ್ ಟು ಟ್ರಾನ್ಸ್ಪೋರ್ಟೇಷನ್ ಇನ್ಫಾರ್ಮೇಶನ್ ಆ್ಯಂಡ್ ಕಮ್ಯುನಿಕೇಶನ್. ಅಂದರೆ ಸಾಮಾನ್ಯವಾಗಿ ಈ ಒಂದು ಸ್ಕೀಮಲ್ಲಿ ಏನ್ ಮಾಡಲಿಕ್ಕಾಗ್ತದೆ ಅಂತಂದ್ರೆ ಡಿಫ್ರೆಂಟ್ಲಿ ಏಬಲ್ಡ್ ಜನರಿಗೆ ಅಥವಾ ವಿಕಲಚೇತನ ಜನರಿಗೆ ಅಂತಂದ್ರೆ ಸುಗಮ ಭಾರತ ಅಭಿಯಾನ ಅಂತ ಹೇಳಿ ಇದರಲ್ಲಿ ಅಂಗವೈಕಲ್ಯ ಹೊಂದಿದವರಿಗೆ ಸಾರಿಗೆ ಮಾಹಿತಿ ಮತ್ತು ಸಂವಹನಕ್ಕೆ ಉತ್ತಮ ಪ್ರವೇಶ ಪಡೆಯಲು ಸಹಾಯ ಮಾಡ್ತದೆ. ಅಂದ್ರೆ ಅವರು ಟ್ರಾನ್ಸ್ಪೋರ್ಟ್ ಇರ್ಬೋದು ಅಥವಾ ಮಾಹಿತಿ ಇರ್ಬೋದು ಅಥವಾ ಸಂವಹನ ಇರ್ಬೋದು, ಈ ಮೂರು ಅಂಶಕ್ಕೆ ಸಂಬಂಧಪಟ್ಟಂತೆ ಅದು ಏನ್ ಮಾಡ್ತಂತಂದ್ರೆ ಸುಗಮ್ಯ ಭಾರತ ಅಭಿಯಾನ ಇಂಥ ಜನರಿಗೆ ಅಂಗವೈಕಲ್ಯನ ಹೊಂದಿದಂಥ ಜನರಿಗೆ ಸಹಾಯವನ್ನ ಮಾಡ್ತದೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಒಂದು ಸ್ಕೀಮ್ ಇಸ್ ದೀನ್ ದಯಾಳು ಡಿಸೇಬಲ್ ರಿಹಾಬಿಲಿಟೇಷನ್ ಸ್ಕೀಮ್. ಟು ಎನ್ಶೂರ್ ದೇರ್ ಈಸ್ ಈಕ್ವಲ್ ಅಪರ್ಚುನಿಟಿ ಅಂಡ್ ಸೋಷಿಯಲ್ ಜಸ್ಟಿಸ್ ಟು ಪೀಪಲ್ ವಿತ್ ಡಿಸಬಿಲಿಟಿ. ಯಾರು ಅಂಗವೈಕಲ್ಯತೆಯನ್ನ ಅಥವಾ ವಿಕಲಾಂಗ ಅದರಲ್ಲ ಅವರಿಗೆ ಸಮಾನ ಅವಕಾಶಗಳು ಮತ್ತು ಸಾಮಾಜಿಕ ನ್ಯಾಯವನ್ನ ಕೊಡ್ಲಿಕ್ಕೆ ಅಥವಾ ಅವುಗಳನ್ನ ಖಚಿತಪಡಿಸಿಕೊಳ್ಳಿಕ್ಕೆ ಈ ಸ್ಕೀಮು ತನ್ನ ಕಾರ್ಯವನ್ನ ನಿರ್ವಹಿಸ್ತದ ಅಂತ ಹೇಳಿ ಹೇಳ್ಬೋದು. ದೀನ ದಯಾಳು ಡಿಸೇಬಲ್ ರಿಹಾಬಿಲಿಟೇಷನ್ ಸ್ಕೀಮ್ ಟು ಎನ್ಶೂರ್ ದೇರ್ ಈಸ್ ಈಕ್ವಲ್ ಅಪರ್ಚುನಿಟಿ
ಅಂಡ್ ಸೋಷಿಯಲ್ ಜಸ್ಟಿಸ್ ಟು ಪೀಪಲ್ ವಿತ್ ಡಿಸಬಿಲಿಟೀಸ್ ಅಂದರೆ ಅಂಗವೈಕಲ್ಯತೆಯನ್ನು ಹೊಂದಿದಂಥ ಜನರಿಗೆ ಒಂದು ಸಮಾನ ಅವಕಾಶಗಳು ಮತ್ತು ಸಾಮಾಜಿಕ ನ್ಯಾಯವನ್ನು ಖಚಿತಪಡಿಸ್ಕೊಳ್ಳಿಕ್ಕೆ ಈ ಒಂದು ಸ್ಕೀಮು ತನ್ನ ಕಾರ್ಯವನ್ನು ಮಾಡ್ತದೆ ಅಂಥೇಳಿ ಹೇಳ್ಬೋದು. ನೆಕ್ಸ್ಟ್ ಒನ್ ಸೀನಿಯರ್ ಸಿಟಿಜನ್ಸ್ ವೆಲ್ಫೇರ್ ಸ್ಕೀಮ್, ಹಿರಿಯ ನಾಗರಿಕರ ಕಲ್ಯಾಣ ಯೋಜನೆಗಳು. ಡೀಟೇಲ್ಸ್ ಆಫ್ ಸಮ್ ಆಫ್ ದ ಸ್ಕೀಮ್ಸ್ ಲಾಂಚ್ಡ್ ಫಾರ್ ಸೀನಿಯರ್ ಸಿಟಿಜನ್ಸ್ ಆರ್ ಗಿವನ್ ಬಿಲೋ. ಇವರಿಗೆ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಅಥವಾ ಯೋಜನೆಗಳನ್ನು ಪ್ರಾರಂಭಿಸಲಾಗಿದೆ, ಅವುಗಳನ್ನು ಈ ಕೆಳಗಿನಂತೆ ನೋಡೋಣ. ವಯೋಶ್ರೇಷ್ಠ ಸಮ್ಮಾನ್ಸ್ ಅಂದರೆ ವಯೋಶ್ರೇಷ್ಠ ಸಮ್ಮಾನ್ಸ್ ಪ್ರೊವೈಡ್ ನ್ಯಾಷನಲ್ ಅವಾರ್ಡ್ಸ್ ಫಾರ್ ಸೀನಿಯರ್ ಸಿಟಿಜನ್ಸ್ ಫಾರ್ ರೆಂಡರಿಂಗ್ ಸರ್ವಿಸ್ ಟು ದಿ ಎಲ್ಡರ್ಲಿ ಪರ್ಸನ್ಸ್. ಅಂದರೆ ಯಾರು ವಯೋಶ್ರೇಷ್ಠ ಸಮ್ಮಾನ್ ಅನ್ನುವಂಥ ಒಂದು ಸ್ಕೀಮು, ಆ ಸ್ಕೀಮಲ್ಲಿ ಏನು ಮಾಡಲಾಗ್ತದೆ, ಹಿರಿಯ ನಾಗರಿಕರಿಗೆ ಅಥವಾ ವೃದ್ಧರಿಗೆ ಸೇವೆಗಳನ್ನು ಸಲ್ಲಿಸಲು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಒದಗಿಸುವುದು. ಯಾರು ತಮ್ಮ ಒಂದು ರಾಷ್ಟ್ರ ಸೇವೆಯನ್ನು ಮಾಡಿ ಇದು ಮಾಡಿರಲ್ಲ ಅವರಿಗೆ ಒಂದು ವಯೋಶ್ರೇಷ್ಠ ಸಮ್ಮಾನ ಪ್ರಶಸ್ತಿ, ಒಂದು ರಾಷ್ಟ್ರ ಮಟ್ಟದಲ್ಲಿ ವಯೋಸಮಾನ ಪ್ರಶಸ್ತಿಯನ್ನು ಅವರು 60 ವರ್ಷ ಆದಮೇಲೆ ಅವ್ರಿಗೆ ಏನಾಗ್ತದೆ, ಒಳ್ಳೆಯ ರೀತಿಯಾದಂಥ ಒಂದು ಸೇವೆಯನ್ನು ಸಲ್ಲಿಸಿದಂಥ ಕಾರಣಕ್ಕಾಗಿ ವೃದ್ಧರಿಗೆ ಏನು ಮಾಡ್ತಾರೆ ಅಂತಂದರೆ ಈ ಒಂದು ವಯೋಶ್ರೇಷ್ಠ ಸಮ್ಮಾನ ಪ್ರಶಸ್ತಿಯನ್ನು ಈ ಸ್ಕೀಮಲ್ಲಿ ಕೊಡ್ತಾರೆ ಅಂತ ಹೇಳಿ ಹೇಳ್ಬೋದು. ದೆನ್ ನೆಕ್ಸ್ಟ್ ಒನ್ ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಪ್ರೊವೈಡ್ ಸೋಷಿಯಲ್ ಅಸಿಸ್ಟೆಂಟ್ ಫಾರ್ ಓಲ್ಡ್ ಏಜ್ ಪರ್ಸನ್. ಅಂದರೆ ಯಾರು ವಯೋವೃದ್ಧರು ಇದ್ದಾರಲ್ಲ ಆ ವಯೋವೃದ್ಧರಿಗೆ ಸಾಮಾಜಿಕ ನೆರವನ್ನು ನೀಡುವಂಥ ನಿಟ್ಟಿನಲ್ಲಿ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ ಯೋಜನೆ ತನ್ನ ಕಾರ್ಯವನ್ನು ನಿರ್ವಹಿಸ್ತದೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಒನ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ವೆಲ್ಫೇರ್ ಸ್ಕೀಮ್ಸ್ ಅಂದರೆ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ಕಲ್ಯಾಣ ಯೋಜನೆಗಳು, ಅದರಲ್ಲಿ ಕೂಡ ನೋಡ್ತೀವಿ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಅಂತ. ಆವಾಗ ಏನಾಗ್ತಿದ್ವು ಅಂತಂದ್ರೆ ಬೇರೆ ಬೇರೆ ರೀತಿಯಾದಂಥ ಒಂದು ಸ್ಕೀಮ್ಸ್ ಇದ್ದು, ಈಗ ಏನಾಗಿದೆ ಅಂತ ಎಲ್ಲ ಇಂಟಿಗ್ರೇಟೆಡ್ ಮಾಡಿ ಏನು ಮಾಡ್ಯಾರ ಅಂತಂದ್ರೆ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಅಂತದ. ಇದು ಏನು ಮಾಡ್ತ ಅಂತಂದ್ರೆ ಇಟ್ ಈಸ್ ಅ ಮೆಟರ್ನಿಟಿ ಬೆನಿಫಿಟ್ ಪ್ರೋಗ್ರಾಮ್ ಅಂತೇಳಿ. ಇದು ಹೆರಿಗೆಗೆ ಸಂಬಂಧಪಟ್ಟಂತ ಯೋಜನೆ ಅಥವಾ ಮಾತೃತ್ವಕ್ಕೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮ ಯೋಜನೆ ಅಂತೇಳಿ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಅರ್ಬನ್ ಪಾವರ್ಟಿ ಅಲಿವೇಷನ್ ಸ್ಕೀಮ್ಸ್, ಹಾಗೇನೆ ಒಂದು ನಗರ ಬಡತನ ನಿರ್ಮೂಲನೆಗೆ ಸಂಬಂಧಪಟ್ಟಂತ ಯೋಜನೆಗಳನ್ನು ನಾವು ನೋಡ್ಬೋದು. ದೇರ್ ಆರ್ ಮಲ್ಟಿಪಲ್ ಸ್ಕೀಮ್ಸ್ ಬೈ ದಿ ಗವರ್ಮೆಂಟ್ ಫಾರ್ ಪಾವರ್ಟಿ ಅಲಿವೇಷನ್ ಇನ್ ಅರ್ಬನ್ ಏರಿಯಾಸ್. ಸಮ್ ಆಫ್ ದಿ ಸ್ಕೀಮ್ಸ್ ಆರ್ ಗಿವನ್ ಬಿಲೋ. ಇಲ್ಲಿ ಕೂಡ ನಗರ ಅಭಿವೃದ್ಧಿಯಲ್ಲಿ ಇರ್ತಕ್ಕಂಥ ಒಂದು ಬಡತನ ನಿವಾರಣೆಗಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಜಾರಿ ತಂದಿದೆ. ಅವುಗಳಲ್ಲಿ ಕೆಲವೊಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ, ಅಂದರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇದು ಏನು ಮಾಡ್ತಂತಂದರೆ ನಗರ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಏನು ಮಾಡ್ತಂತಂದರೆ ವಸತಿಯನ್ನು ಒದಗಿಸ್ತದೆ ಅಂತೇಳಿ ನಾವಿಲ್ಲಿ ಹೇಳ್ಬೋದು. ಹಾಗೆಯೇ ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಇದು ಕೂಡ ಏನು ಮಾಡ್ತಂತಂದರೆ ಸಾಮಾನ್ಯವಾಗಿ ಪ್ರೊವೈಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸ್ಕಿಲ್ಡ್ ವೇಜ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್. ಅಂದರೆ ಇದು ಸ್ವ ಉದ್ಯೋಗ ಮತ್ತು ನುರಿತ ವೇತನ ಉದ್ಯೋಗಾವಕಾಶಗಳನ್ನು ಒದಗಿಸಿಕೊಡ್ತದೆ ಜನರಿಗೆ. ಯಾರು ಅರ್ಬನಲ್ಲಿದ್ದಾರಲ್ಲ ಅಂತಹ ಜನರಿಗೆ ದೀನದಯಾಳ್ ಅಂತ್ಯೋದಯ ಯೋಜನೆಯಲ್ಲಿ ಅವರಿಗೆ ಒಂದು ಸ್ವ ಉದ್ಯೋಗ ಮತ್ತು ಕೌಶಲ್ಯ ಆಧಾರಿತ ನುರಿತ ವೇತನ ಉದ್ಯೋಗಾವಕಾಶಗಳನ್ನು ಇದು ಕಲ್ಪಿಸಿ ಕೊಡ್ತದೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಒನ್ ರೂರಲ್ ಪಾವರ್ಟಿ ಅಲಿವೇಷನ್ ಸ್ಕೀಮ್ಸ್, ಗ್ರಾಮೀಣ ಬಡತನ ನಿರ್ಮೂಲನೆ ಯೋಜನೆಗಳು ಕೂಡ ನಾವು ನೋಡೋಣ. ಸಮ್ ಆಫ್ ದಿ ಸ್ಕೀಮ್ಸ್ ಆರ್ ಗಿವನ್ ಬಿಲೋ. ಇವುಗಳನ್ನು ಕೂಡ ಕೆಳಗಿನಂತೆ ನೋಡ್ಬೋದು. ನ್ಯಾಷನಲ್ ರುಬನ್ ಮಿಷನ್ ಅಂಥೇಳಿ ರಾಷ್ಟ್ರೀಯ ರುಬನ್ ಮಿಷನ್ ಏನು ಮಾಡ್ತದೆ ಅಂತಂದರೆ ಹಳ್ಳಿಗಳಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸ್ತದೆ. ಸ್ಟಿಮ್ಯುಲೇಟ್ ಎಕಾನಾಮಿಕ್ ಡೆವಲಪ್ಮೆಂಟ್ ಇನ್ ವಿಲೇಜಸ್, ಅಂದರೆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಒಂದು ಆರ್ಥಿಕ ಅಭಿವೃದ್ಧಿಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅಥವಾ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಇದು ಉತ್ತೇಜನವನ್ನು ನೀಡ್ತಕ್ಕಂಥ ಒಂದು ಸ್ಕೀಮು. ಅವರು ಟ್ರೈನಿಂಗ್ ಇರ್ಬೋದು ಅಥವಾ ಸಣ್ಣ ಪುಟ್ಟ ಹಣಕಾಸಿನ ನೆರವು ಇರ್ಬೋದು, ಆ ನಿಟ್ಟಿನಲ್ಲಿ ಈ ಮಿಷನ್ ಏನು ಮಾಡ್ತದೆ ತನ್ನ ಕಾರ್ಯವನ್ನು ನಿರ್ವಹಿಸ್ತದೆ. ಹಾಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇನ್ ರೂರಲ್ ಏರಿಯಾಸ್, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇಸ್ ಆಲ್ಸೋ ಪ್ರೊವೈಡಿಂಗ್ ಹೌಸಿಂಗ್ ಫಾರ್ ಆಲ್. ಅಂದರೆ ಯಾರಿಗೆ ವಸತಿ ಇಲ್ಲಲ್ಲ, ಯಾರಿಗೆ ಇರಲಿಕ್ಕೆ ಆಶ್ರಯ ಇಲ್ಲಲ್ಲ ಅಂಥ ಜನರಿಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಎಲ್ಲರಿಗೂ ಕೂಡ ಒಂದು ವಸತಿ ಒದಗಿಸುವಂಥ ಕೆಲಸ ಕೂಡ ಈ ಒಂದು ಸ್ಕೀಮು ಮಾಡ್ತದೆ ಅಂತೇಳಿ ಹೇಳ್ಬೋದು. ಇಷ್ಟು ಏನು ಅಂತಂದರೆ ಒಂದು ಸಮಾಜ ಕಲ್ಯಾಣ ಕಾರ್ಯಕ್ರಮಗಳು ಹಲವಾರು ಒಂದು ಏನು ಅಂತಂದರೆ ಒಂದು ನಿರ್ಧಾರವನ್ನು ಹಲವಾರು ಅಂಶಗಳ ಒಂದು ನಿರ್ಧಾರ ಮಾಡುವ ಮೂಲಕ
ಸಮಾಜ ಕಲ್ಯಾಣ ಕಾರ್ಯಕ್ರಮಗಳು ರೂಪುಗೊಳ್ತಾವ ಅಂತ ಹೇಳಿ ನಾವು ನೋಡಬಹುದು. ಹಲೋ, ಯಾರು ಮೇಡಮ್? ಹಾ, ಯಾರು ಮೇಡಮ್? ಪ್ರಸಾದ್. ಕೆಲಸ ಮುಗೀತು.